ನಮಸ್ತೆ ವೀಕ್ಷಕರೇ, ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ಸಂಜೆಯ 6 PM ಲೈವ್ ಉಡುಪಿ ಸ್ಟುಡಿಯೋದಿಂದ ಪ್ರಸಾರ ಆಗ್ತಾ ಇರುವಂಥ 6 PM ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಗಣಪತಿ ಬಪ್ಪ ಮೋರ್ಯ ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವಿವತ್ತು ಕೆಲವೊಂದು ವಿಚಾರಗಳನ್ನು ಮಾತಾಡಲಿಕ್ಕಿದೆ. ವಿಶೇಷವಾಗಿ ನಾವಿವತ್ತು ಪರಿಸರ ಸಹ್ಯ ಗಣಪತಿಯನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ, ನಮ್ಮ ಪರಿಸರವನ್ನು ನಾವು ಹೇಗೆ ಉಳಿಸ್ಕೊಳ್ಬೋದು, ನಮ್ಮ ಹಬ್ಬದ ಜೊತೆಗೆ ನಮ್ಮ ಸಂಭ್ರಮದ ಜೊತೆಗೆ ಪರಿಸರವನ್ನು ನಾವು ಹೇಗೆ ನೋಡ್ಕೊಳ್ಬೇಕು, ಪರಿಸರವನ್ನು ಕಾಯುವಂಥ ಜವಾಬ್ದಾರಿ ನಮ್ಮದಿದೆ, ಅದನ್ನು ನಾವು ಗಮನಿಸಬೇಕು. ಸೊ ಈ ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಪ್ರೇಮಾನಂದ ಕಲ್ಮಾಡಿ ಅವರಿದ್ದಾರೆ. ಬಹಳ ವರ್ಷಗಳಿಂದ ಅವರು ಪರಿಸರವಾದಿಯಾಗಿ, ಪರಿಸರ ಹೋರಾಟಗಾರರಾಗಿ ಗುರುತಿಸಿಕೊಂಡಿರೋರು, ಪರಿಸರ ಕಾಳಜಿ ಇರುವಂಥ ವ್ಯಕ್ತಿ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ. ಸರ್ ನಮಸ್ತೆ, ಸ್ವಾಗತಿಸ್ತಾ ಇದ್ದೇನೆ. ಪ್ರೇಮಾನಂದ ಕಲ್ಮಾಡಿ ಅವ್ರ ಜೊತೆಗೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮೊದಲು ಒಂದು ವಿಷಯವನ್ನು ನಾನು ಸ್ಪಷ್ಟ ಮಾಡ್ತೇನೆ ಏನು ಅಂತ ಹೇಳಿದ್ರೆ, ಹಬ್ಬಗಳು ಬಂದ ಕೂಡಲೇ ಪರಿಸರವಾದಿಗಳು ಕೂತ್ಕೊಂಡು ನೀವು ಆ ಥರ ಮಾಡಬೇಡಿ, ಈ ಥರ ಮಾಡಬೇಡಿ, ನಮ್ಮ ಹಬ್ಬಗಳನ್ನು ಸಂಭ್ರಮ ಮಾಡಲಿಕ್ಕೆ ನೀವು ತಪ್ಪಿಸಬೇಡಿ ಅನ್ನೋದರ ವಿಚಾರಗಳನ್ನು ದಯವಿಟ್ಟು ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ನೀಡ್ತಾ ಇಲ್ಲ. ಹಬ್ಬಗಳು ಬೇಕು, ಸಂಭ್ರಮಗಳು ಬೇಕು, ಆದರೆ ನಮ್ಮ ಪರಿಸರ ಅದು ನಾವು ಉಳಿಸಬೇಕಾದದ್ದು, ನಮ್ಮ ಜವಾಬ್ದಾರಿ ಅನ್ನುವಂಥದ್ದನ್ನು ನಾವೆಲ್ಲರೂ ಗಮನದಲ್ಲಿಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮ್ಮಲ್ಲಿ ಜಾಗೃತಿ ಮೂಡಲಿ, ಪರಿಸರ ಕಾಳಜಿ ಮೂಡಲಿ ಅನ್ನುವಂಥ ಪ್ರಶ್ನೆಯೊಂದಿಗೆ ಸರ್ ನೇರವಾಗಿ, ಹಬ್ಬಗಳು ಅಂದರೆ ಸಂಭ್ರಮ, ನಮಗೆ ಖುಷಿ ಇದೆ, ಆದರೆ ಎಲ್ಲೋ ಒಂದು ಕಡೆ ಈ ದಿನದ ಹಬ್ಬಗಳು ಸಂಭ್ರಮದ ಜೊತೆಗೆ ನಮ್ಮಲ್ಲಿ ಸೇರ್ಕೊಂಡಿರುವಂಥ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಈ ಗಣೇಶೋತ್ಸವ ಬಂದಾಗ, ಗಣಪತಿ ಬಪ್ಪ ಮೋರ್ಯ ಅನ್ನುವಂಥ ಕಾರ್ಯಕ್ರಮ ಗಣೇಶೋತ್ಸವ ಬಂದಾಗ ಎಲ್ಲ ಒಂದು ಕಡೆ ಪರಿಸರಕ್ಕೆ ತ್ಯಾಜ್ಯಗಳು ಹೆಚ್ಚು ಬರ್ತದೆ, ಹೆಚ್ಚು ಬರ್ತಾ ಇದೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಇದರ ಬಗ್ಗೆ? ಅಂದರೆ ಒಂದು ಬಾಲಗಂಗಾಧರ್ ತಿಲಕ್ ಅವರು ಯಾವ ದೃಷ್ಟಿಕೋನದಲ್ಲಿ ಅದನ್ನು ಆರಂಭ ಮಾಡಿದ್ದಾರೆ, ಒಂದು ಎಲ್ಲರನ್ನು ಒಗ್ಗಟ್ಟಾಗಿಸುವಂಥದ್ದು, ಒಂದು ಸಂಘಟನೆ ಮತ್ತು ಸಮಾನತೆಯ ದೃಷ್ಟಿಕೋನದಲ್ಲಿ ಮಾಡಿದರು. ನಾವು ಇತ್ತೀಚಿನ ದಿವಸಗಳಲ್ಲಿ ವೈಭವೀಕರಣವೇ ಜಾಸ್ತಿ ಆಗ್ತಾ ಇದೆ. ವೈಭವೀಕರಣ ಬೇಕು, ಆದರೆ ಬದಲಾದಂಥ ಪರಿಸ್ಥಿತಿಯಲ್ಲಿ, ಈಗದ ಪರಿಸರದ ಒಂದು ಅಸಮತೋಲನ ಇರುವಂಥ ಮಟ್ಟದಲ್ಲಿ ಇರುವಾಗ ನಾವು ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಈ ಪರಂಪರೆಗಳು ಬೇಕು, ಪರಂಪರೆಯನ್ನು ಆಚರಣೆ ಮಾಡಬೇಕು. ಅದು ಇದು ರಿಲಿಜಿಯಸ್ ಮ್ಯಾಟ್ರ್ ಬೇರೆ. ಅದು ಗಣಪತಿ ಹಿಂದೂ ಧರ್ಮದಲ್ಲಿ ಭಾಳ ಪ್ರಧಾನ ಜಾಗದಲ್ಲಿ ಇರುವಂಥ ಒಂದು ದೇವತೆ. ಆ ಆಚರಣೆಗಳನ್ನು ಮಾಡುವಾಗ ಸಹ ನಾವು ಕೆಲವೊಂದು ಕಟ್ಟುಪಾಡುಗಳನ್ನು ನಮಗೆ ಹಾಕೊಳ್ಬೇಕಾಗ್ತದೆ ಇವತ್ತಿನ ದಿವಸಗಳಲ್ಲಿ. ಹೌದು. ಸೊ ನಾವು ಗಣಪತಿ ಅಂದ ಕೂಡಲೇ ಗಣಪತಿ ಮೂರ್ತಿ ಖಂಡಿತವಾಗಿ ಅದು ನಮಗೆಲ್ಲ ಖುಷಿ ಕೊಡುವಂತ ನಾನು ನೆನಪು ಮಾಡ್ಕೊಳ್ತೇನೆ. ಯಾವ ಊರಲ್ಲಿ ಯಾವ ತರದ ಗಣಪತಿ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಯಾವತ್ತಿಗೂ ನಮ್ಮ ಬಾಲ್ಯದ ದಿನಗಳಲ್ಲಿ ಸಹ ಹಾಗೆ, ಪ್ರತಿಯೊಂದು ಮಕ್ಕಳು ಸಹ ಎಲ್ಲ ಹಬ್ಬಗಳಿಗಿಂತ ಸಹ ಜಾಸ್ತಿ ಇಷ್ಟಪಡುವಂತಹ ಹಬ್ಬ ಗಣೇಶೋತ್ಸವ. ನಮ್ಮ ಊರಿನ ಗಣಪತಿಯನ್ನ ಹೇಗೆ ಮಾಡಿದ್ದಾರೆ, ಮರುದಿವಸ ಪತ್ರಿಕೆ ತೆಗೆದು ಯಾವ ಊರಿನ ಗಣಪತಿಗಳು ಯಾವ ರೀತಿ ಇದೆ, ತುಂಬಾ ಸ್ಪೆಷಲ್ ಆಗಿ ಯಾವ್ದಿದೆ, ತುಂಬಾ ದೊಡ್ಡದು ಯಾವ್ದಿದೆ ಅನ್ನುವಂಥದ್ದನ್ನು ಜಾಸ್ತಿ ನೋಡುವಂಥದ್ದು ನಾವು ಯಾವತ್ತಿಗೂ ನೋಡ್ತೇವೆ. ಆದ್ರೆ ಈ POPಯನ್ನು ಉಪಯೋಗಿಸಿ ಮಾಡುವಂತ ಗಣಪತಿಯಾಗಲಿ, ಇದು ಬಹಳ ದೊಡ್ಡ ಪರಿಸರಕ್ಕೆ ಹಾನಿಕರ ಆಗುತ್ತೆ. ನಾವು ಗಣಪತಿಯನ್ನು ವಿಸರ್ಜನೆ ಮಾಡಿದಾಗ ಕೆರೆಯಲ್ಲಿ ಮಾಡ್ತೇವೆ, ನದಿಯಲ್ಲಿ ಮಾಡ್ತೇವೆ. ಈ ಗಣಪತಿ ಬಹಳ ನಮಗೆ ನಮ್ಮ ನೀರಿಗೆ, ನಮ್ಮ ಪರಿಸರಕ್ಕೆ ಹಾನಿಕರ ಆಗಿರುವಂಥದ್ದು. ಸರ್, ಯಾವ ಸಮಸ್ಯೆಗಳು ನಮ್ಮನ್ನು ಕಾಡುತ್ತದೆ ನೋಡಿ, ಪರ್ಟಿಕ್ಯುಲರ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ POPಯಿಂದ ಮಾಡಿರುವಂಥದ್ದು, ಅದು ಆಲ್ರೆಡಿ ಸರ್ಕಾರದ ಒಂದು ಕಾಯ್ದೆಗಳು ಅದನ್ನು ಬ್ಯಾನ್ ಮಾಡಿದೆ, ಅದನ್ನು ಮಾರಾಟ ಮಾಡಲಿಕ್ಕೆ ಇಲ್ಲ ಸರ್ಕಾರದ ಕಾಯ್ದೆಗಳ ಪ್ರಕಾರ. ಆದರೂ ಕಣ್ಣು ತಪ್ಪಿಸಿ ಅದನ್ನು ಮಾರಾಟ ಮಾಡ್ತಾರೆ, ಮತ್ತು ಜನರು ಸಹ ಒಂದು ಹಬ್ಬವನ್ನು ವೈಭವೀಕರಣವಾಗಿ ಆಚರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಭಾಳ ಚೀಪಲ್ಲಿ ಸಿಗ್ತದೆ, ಅದು ಹೆಚ್ಚು ಬೆಲೆ ಸಹ ಇಲ್ಲ, ಅದಕ್ಕೆ ಭಾಳ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ತುಂಬ ಅಟ್ರ್ಯಾಕ್ಟಿವ್ ಆಗಿರ್ತದೆ. ಯಾಕಂದರೆ ತುಂಬ ಕಣ್ಣಿಗೆ ಕೋರೈಸುವಂಥ ಬಣ್ಣಗಳಿಂದ ಅದು ಸಿಗುತ್ತೆ. ಅದು ಒಂದು ಸಲ ನೀರಿನ ಒಳಗೆ ಹೋದಾಗ ಅಲ್ಲಿ ನೀರು ಪರ್ಟಿಕ್ಯುಲರ್ಲಿ ಇದು ನಿಧಾನವಾಗಿ ಒಂದೊಂದೇ ಗಣಪತಿಯನ್ನು ವರ್ಷದಲ್ಲಿ ಒಂದು ಗಣಪತಿ ಹಾಕೋದಿದ್ರೆ ಬೇರೆ, ಇದು ಅಟ್ ಎ ಟೈಮ್ ಒಂದೇ ಸಂದರ್ಭ ಸಮಯದಲ್ಲಿ ಎಲ್ಲ ಕಡೆಯ ಗಣಪತಿಗಳು ಬಂದು ಬೀಳ್ತದೆ. ಖಂಡಿತ. ಆಗ ಅಲ್ಲಿ ಆ ನೀರಿನ ಮೇಲೆ ಒಂದಷ್ಟು ಈ ಆಮ್ಲೀಯ ವಾತಾವರಣಗಳು ಜಾಸ್ತಿ ಆಗ್ತದೆ, ಅದರ ಕ್ಷಾರತೆಗಳು ಸಹ ಜಾಸ್ತಿ ಆಗ್ತದೆ. ಈ ಅದರಲ್ಲಿರುವಂಥದ್ದು ಕ್ಯಾಲ್ಸಿಯಂ ಜಾಸ್ತಿ, ಸುಣ್ಣದ ಅಂಶಗಳೇ ಜಾಸ್ತಿ ಇರುವಂಥದ್ದು. ಯಾವುದು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಅದರ ಜೊತೆಗೆ ಆಯಿಲ್ ಪೇಂಟ್ಗಳನ್ನು ಬಳಸಿರ್ತಾರೆ. ಆಯಿಲ್ ಪೇಂಟಲ್ಲಿ ಇರುವಂಥ ಕ್ಯಾಡ್ಮಿಯಂ ಆಗಿರ್ಬೋದು, ಮತ್ತು ಅದರ ಜೊತೆಗಿರುವಂಥ ಸೀಸದ ಅಂಶಗಳು ಬರ್ತದೆ, ಮತ್ತು ಒಂದಷ್ಟು ಕೆಮಿಕಲ್ ಬಹಳ ಹೈಲಿ ಡೇಂಜರಸ್ ಕೆಮಿಕಲ್ ಆಯಿಲ್ ಪೇಂಟಲ್ಲಿ ಬಳಸ್ತಾರೆ. ಯಾಕೆಂದರೆ ವಾಟರ್ ಸೊಲ್ಯೂಬಲ್ ಪೇಂಟಲ್ಲಿ ಆದರೆ ಅಂಥದ್ದು ಅಂಶಗಳು ಬಹಳ ಕಡಿಮೆ. ಇದು ಅದಕ್ಕೆ ಪುನಃ ಆಯಿಲನ್ನು ಬಳಸ್ತಾರೆ, ಗ್ರೀಸ್ ಬಳಸ್ತಾರೆ. ಇವುಗಳಲ್ಲಿ ಏನು ಮಾಡ್ತದೆ, ಈ ನೀರಿನ ಒಳಗೆ ಹೋಗಿ ನೀರಿನ ಈ ಅಲ್ಲಿ ಬದುಕುವಂಥ ಜಲಚರಗಳ ಒಂದು ಬದುಕೇನಿದೆ ಅದರ ಮೇಲೆ ತೊಂದರೆ ಕೊಡ್ತದೆ. ಓಕೆ. ಸೊ ಅಲ್ಲಿ ಪ್ರಾಣಿಗಳಿಗೆ, ವಿಶೇಷವಾಗಿ ನೀರಿನಲ್ಲಿ ಬದುಕುವಂಥ ಜಲಚರಗಳಿಗೆ ಸಮಸ್ಯೆ ಆಗ್ತದೆ. ಅದು ಈಗ ಒಂದು ಯಾವುದೋ ಒಂದು ಊರಿನ ಕೆರೆಗಳಲ್ಲಿ ಹಾಕ್ತಾರೆ ಎಲ್ಲ ಕಡೆಯಲ್ಲಿ. ಒಂದು ಈಗ ಸಮುದ್ರ ಮತ್ತು ಒಂದು ಕೆರೆ ಅಥವಾ ಒಂದು ಹೊಳೆ ಅಥವಾ ಒಂದು ಹೊಳೆ ಅದನ್ನು ಧಾರಣೆ ಮಾಡ್ಕೊಳ್ಳುವಂಥ ಅದರ ಧಾರಣಾ ಸಾಮರ್ಥ್ಯ ಬೇರೆ ಆಗಿರ್ತದೆ. ಈಗ ಒಂದೇ ಒಂದು ಸೂಚಿತ ಪ್ಲೇಸ್ನ ಒಳಗೆ ಜಾಸ್ತಿ ಗಣಪತಿಯನ್ನು ಅಲ್ಲಿ ಡಂಪ್ ಮಾಡಿದರೆ ಆಗ ಅಲ್ಲಿ ಮೊದಲೇ ಅದು
ಅದಕ್ಕೆ ಅಲ್ಲಿರುವಂಥದ್ದು ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಇರ್ಬೋದು ಅಥವಾ ಬಯೋ ಆಕ್ಸಿಜನ್ ಡಿಮಾಂಡ್ ಏನು ಇವತ್ತಿನ ಡ್ರೈನೇಜ್ಗಳ ಯುಗದಲ್ಲಿ ಕಂಟಾಮಿನೇಷನ್ ಆಗಿ ನೀರೆಲ್ಲ ಹಾಳಾಗಿದೆ ಕೆರೆಯದು. ಅದರ ಜೊತೆಗೆ ಇದು ಹೋದರೆ ಅಲ್ಲಿ ಜಲಚರಗಳು ಭಾಳ ಅಪರೂಪವಾಗಿ ಬದುಕ್ತಾ ಇದೆ, ಅದೊಂದು ಆಕಸ್ಮಿಕ ಅಂತೇಳಿ ಸಹ ಹೇಳ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಇಂಥವೆಲ್ಲ ಹೋದರೆ, ಯಾಕಂದರೆ ನೀರಿನ ಒಳಗೆ ಅದರದೇ ಆದಂಥ ಒಂದು ಜೀವಜಾಲ ವ್ಯವಸ್ಥೆ ಇದೆ, ಸಸ್ಯ ಸಂಪತ್ತಿ ಇದೆ ಅಲ್ಲಿ ಒಂದಷ್ಟು, ಅಲ್ಲಿ ಆಮ್ಲಜನಕಗಳನ್ನು ಉತ್ಪಾದನೆ ಮಾಡುವಂಥದ್ದು, ನೀರಲ್ಲಿರುವಂಥ ಜಲಚರಗಳಿಗೆ ಅಲ್ಲಿ ಆಮ್ಲಜನಕ ಉತ್ಪಾದನೆ ಆಗಬೇಕಾಗ್ತದೆ. ಅಲ್ಲಿ ಆ ಹಸಿರು ಸಸ್ಯರಾಶಿಗಳು ಒಳಗಿಂತ ಏನಿರ್ತದೆ ಅದಕ್ಕೆ ತೊಂದರೆ ಮಾಡ್ತದೆ, ಅದರ ಬೆಳವಣಿಗೆಗೆ ತೊಂದರೆ ಮಾಡ್ತದೆ. ಮತ್ತು ಇದರ ಮೇಲೆ ಈ ಮೀನಿನ ಸ್ಕಿನ್ನ ಮೇಲೆ ಅಥವಾ ತುಂಬ ಸೂಕ್ಷ್ಮ ಅದು ಮೀನುಗಳು, ಕೆಲವೊಂದು ಜಾತಿಯ ಮೀನುಗಳು ಈ ಹಾರ್ಡ್ ಕೆಮಿಕಲ್ಸ್, ಅದು ಹಜಾರ್ಡಸ್ ಕೆಮಿಕಲ್ಸ್ ಅಂತ ಹೇಳ್ತಾರೆ, ತುಂಬ ಅಪಾಯಕಾರಿ ಮಟ್ಟದಲ್ಲಿ ಇರುವಂತಹ ಕೆಮಿಕಲ್ಸ್ ಅದರಲ್ಲಿ ಇರ್ತದೆ ಆ ಪೈಂಟ್, ಅದು ಬಹಳ ಡೇಂಜರ್ ಆಗ್ತದೆ ಪಿ ಒ ಪಿ ಅಲ್ಲಿ ಪರ್ಟಿಕ್ಯುಲರ್. ಪಿ ಒ ಪಿ ಇಂದ ಈ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಮತ್ತೆ ಒಂದು ಪ್ರಶ್ನೆ. ಇದು ಬಹಳ ಸರಳವಾಗಿ ಉತ್ತರವನ್ನು ಹೇಳ್ಬೋದು ಏನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಮೀನುಗಳಿಗೆ ನೀರಿನ ಒಳಗಿರುವಂತಹ ಸಸ್ಯಗಳಿಗೆ ಸಮಸ್ಯೆ ಆಗ್ತದೆ, ಮನುಷ್ಯನಿಗೆ ಇದೆ ಅನ್ನುವಂಥ ಎರಡು ಹಂತದಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಒಂದು ಗಣಪತಿಯನ್ನು ತಯಾರು ಮಾಡುವ ಹಂತದಲ್ಲಿ, ತಯಾರು ಮಾಡುವಂತಹ ಹಂತದಲ್ಲಿ ಅದನ್ನು ಯಾರು ತಯಾರು ಮಾಡ್ತಾರೆ, ಅದಕ್ಕೆ ಯಾರು ಬಣ್ಣ ಬಳಿತಾರೆ, ಅವರಿಗೆ ಒಂದಷ್ಟು ಈ ಉಸಿರಾಟದ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರ್ತದೆ, ಹೆಡೇಕ್ ಬರುವಂಥದ್ದು ಇರ್ತದೆ, ಕಣ್ಣು ಉರಿ ಬರುವಂಥದ್ದು ಸಾಧ್ಯತೆ ಇರ್ತದೆ. ಅದಕ್ಕೆ ಆಯಿಲ್ ಪೇಂಟಲ್ಲಿ ಬಳಸುವಂಥ ಕೆಲವೊಂದು ಕೆಮಿಕಲ್ಗಳ ಇಂಪ್ಯಾಕ್ಟಿಂದಾಗಿ, ಅದೇ ಪರಿಸರ ಸ್ನೇಹಿ ಆಗಿದ್ದರೆ ಅದು ಅಂಥ ಸಮಸ್ಯೆಗಳು ಬರುವುದಿಲ್ಲ. ಯಾಕಂದರೆ ಇದು ಬಹುಶಃ ಹಿಂದೆ ನಾವು ಮಾಡಿದ್ದೇವೆ, ಬಣ್ಣ ಬಣ್ಣದ ಗಣಪತಿಯನ್ನು ನೋಡಿದೇವೆ ಒಂದು ಚಂದ. ಇವತ್ತು ಸಹ ಬಣ್ಣಗಳು ಬೇಕು, ಅದಕ್ಕೆ ಸಹ ಪರಿಸರದಲ್ಲಿ ಪರಿಸರ ಸಹ್ಯ ಬಣ್ಣಗಳು ಇದೆ, ಅದು ಬೆಲೆ ಜಾಸ್ತಿ ಇದೆ. ಆದಷ್ಟು ನಾವು ಕಡಿಮೆ ಬಣ್ಣವನ್ನು ಬಳಸಿಕೊಂಡು ಚಂದವಾಗಿರುವ ಹಾಗೆ ಅದನ್ನು ಬಟ್ಟೆ ಬರೆಗಳಿಂದವೇ ಬಾಳೆ ಜಾಸ್ತಿ ಅಲಂಕಾರ ಮಾಡಿದ್ರೆ ಬಹಳ ಚಂದ. ಓಕೆ, ಬಣ್ಣವನ್ನು ಬಣ್ಣಕ್ಕಿಂತ ಸಹ ಅಲ್ಲಿ ನೀರಲ್ಲಿ ಗಣಪತಿಗಳನ್ನು ಹಾಕಿದಾಗಲೂ ಕೂಡ ನೀರು ಕಲುಷಿತ ಆಗುವುದು, ಮತ್ತೆ ಮನುಷ್ಯ ನೀರನ್ನು ಬಳಸುವಂಥದ್ದು, ಆರೋಗ್ಯದ ಸಮಸ್ಯೆಗಳು ಖಂಡಿತ. ಈಗ ಒಂದು ಯಾವುದೋ ಒಂದು ಊರಲ್ಲಿ, ಈಗ ಇಲ್ಲಿ ನಮಗೆ ಗೊತ್ತಾಗುದಿಲ್ಲ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಸಂಗ್ರಹ ಇದೆ, ಅದೇ ಉತ್ತರ ಕರ್ನಾಟಕ ಅಥವಾ ಬೇರೆ ಕೆಲವೊಂದು ಜಾಗದಲ್ಲಿ, ಒಂದು ಊರು ಹೇಳಿದ್ರೆ ಯಾವುದೋ ಒಂದು ಜಾಗದಲ್ಲಿ ನೀರಿನ ಪ್ಲೇಸ್, ಯಾವುದೋ ಒಂದು ಕೆರೆ ಅಥವಾ ಯಾವುದೋ ಒಂದು ಹಳ್ಳ ಇರ್ತದೆ. ಅಂತ ಜಾಗದಲ್ಲಿ ಅವರು ಕುಡಿಲಿಕ್ಕೂ ಅದನ್ನೇ ನೀರು ಬಳಕೆ ಮಾಡ್ತಾರೆ, ಮತ್ತೆ ದನ ತುಳಿಲಿಕ್ಕೂ ಅದನ್ನೇ ಬಳಕೆ ಮಾಡ್ತಾರೆ, ಎಲ್ಲದಕ್ಕೂ ಅದೇ ನೀರನ್ನು ಅವರು ನಂಬಿರ್ತಾರೆ. ಅಂತ ಜಾಗದಲ್ಲಿ ಇದು ಬಹಳ ಡೇಂಜರಸ್ ಆಗಿ ಪರಿಣಾಮ ಆಗ್ತದೆ. ಯಾಕಂದ್ರೆ ಅಲ್ಲಿ ಆ ಕುಡಿಯುವ ನೀರಿನಲ್ಲಿ ಇರುವಂಥ ಕ್ಯಾಲ್ಸಿಯಂನ ಮಟ್ಟ, ಪಿ ಎಚ್ ವ್ಯಾಲ್ಯೂ, ಒಂದು ಪೊಟೆನ್ಷಿಯಲ್ ಹೈಡ್ರೋಜನ್ ಅನ್ನುವಂಥದ್ದು, ಒಂದು ಜಲಜನಕದ ಮಟ್ಟ ಏನಿದೆ ಅದು ಒಂದು ಪ್ಯಾರಾಮೀಟರ್, ಒಂದು ಯೂನಿಟ್ ಅದು. ಅದರ ಮುಖಾಂತರ ಅಳೆದಾಗ ಅದು ಗಣಪತಿ ಹಾಕುವ ಮೊದಲು ಬೆಳಗಿನ ಹೊತ್ತಿಗೆ ಅದೊಂದು ಅದರದ್ದು ಸ್ಯಾಂಪಲ್ ತೆಗೆದು ಅಳೆದಾಗ ಇರುವಂಥ ಒಂದು ಮಟ್ಟಕ್ಕೂ, ಮತ್ತೆ ಗಣಪತಿಯಲ್ಲಿ ಹಾಕಿದ ನಂತರ ಅದರ ಸ್ಯಾಂಪಲ್ ತೆಗೆದು ಒಂದು ಕೆಮಿಕಲ್ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿದಾಗ ಇರುವಂಥ ಡಿಫ್ರೆನ್ಸ್ ತುಂಬ ಡಿಫ್ರೆನ್ಸ್ ಇರ್ತದೆ. ಯಾಕಂದರೆ ಒಂದು ಪಿ ಎಚ್ ವ್ಯಾಲ್ಯೂ ಸಾಧಾರಣ ಒಂದು 6.7 ಇಂದ 7.6 ವರೆಗೆ ಇರ್ಬೋದು, ಅದು ಒಂದು ನಿಗದಿತ ಪ್ರಮಾಣ. ಇದು 8ಗಿಂತ ಸಹ ಜಾಸ್ತಿ ಕ್ರಾಸ್ ಆಗ್ತದೆ, ಆಗ ನೀರಿನ ಆಮ್ಲೀಯ ಗುಣಾಂಶ ಏನಿದೆ ಮತ್ತು ಅದರಲ್ಲಿ ಒಂದಷ್ಟು ಕ್ಯಾಲ್ಸಿಯಂ ಜಾಸ್ತಿ ಒಟ್ಟಾಗ್ತದೆ, ಗಡಸುತನಗಳು ಜಾಸ್ತಿ ಆಗ್ತದೆ. ಮೊದಲೇ ಆ ಕಡೆ ನೀರಲ್ಲಿ ಫ್ಲೋರೈಡ್ಗಳು ಜಾಸ್ತಿ ಇರುವಂಥದ್ದು, ಅಡಿಷ್ನಲ್ ಫ್ಲೋರೈಡ್ ಅಲಾಂಗ್ ವಿತ್ ಇದನ್ನು ಸೇರಿ ಇನ್ನೊಂದು ಕೆಮಿಕಲ್ ಕಾಂಪೋಸಿಷನ್ ಆಗ್ತದೆ. ಅದು ಡೆಫಿನೆಟ್ಲಿ ಅದು ಕುಡಿಯುವಂಥದ್ದು ವಿಷಯಕ್ಕೆ ಭಾಳ ಕಷ್ಟವಿದೆ. ಓಕೆ, ಸೊ ಆ ನೀರನ್ನು ಮತ್ತೆ ನಾವು ಬಳಸಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು. ಹಬ್ಬಗಳು ಅನ್ನುವ ಬಂದಾಗ ನಾವು ಸೆಲೆಬ್ರೇಷನನ್ನು ಮಾಡ್ತೇವೆ, ಖುಷಿ ಪಡ್ತೇವೆ, ಎಲ್ಲರೂ ಖಂಡಿತವಾಗಿ ಖುಷಿ ಪಡಲೇಬೇಕು. ಅದು ಕೂಡ ಗಣೇಶೋತ್ಸವದಂಥ ಹಬ್ಬಗಳು, ಎಲ್ಲರನ್ನ ಒಟ್ಟು ಮಾಡುವಂಥ ಹಬ್ಬಗಳು. ಇಡೀ ಊರನ್ನು ಆಗಲೇ ಸರ್ ಮೆನ್ಷನ್ ಮಾಡಿದರು, ಬಾಲಗಂಗಾಧರ್ ತಿಲಕ್ ಅವರು ಗಣಪತಿ ಈ ಉತ್ಸವವನ್ನು, ಗಣೇಶೋತ್ಸವವನ್ನು ಅವರು ಆರಂಭ ಮಾಡುವಾಗ ಸಾರ್ವಜನಿಕವಾಗಿ ಅದನ್ನು ಮಾಡಿ ಆ ಮೂಲಕವಾಗಿ ನಾವೆಲ್ಲರೂ ಅನ್ಯೋನ್ಯತೆಯಲ್ಲಿ ಇರುವ ಅಂತ ಒಂದು ಮಾಡಿದರು. ಆದರೆ ಬರ್ಬರ್ತಾ ಎಲ್ಲ ಒಂದು ಕಡೆ ಅದು ಆಡಂಬರಕ್ಕೆ ಬಂತು, ಬೂಟಾಟಿಕೆ ಬಂತು, ಒಂದಿಷ್ಟು ಸಂಭ್ರಮ ಅಥವಾ ನಮ್ಮದು ತೋರ್ಪಡಿಕೆ ಹೆಚ್ಚಾಗ್ತಾ ಬಂದ ಕಾರಣ. ಹೌದು, ನಮ್ಮ ಆ ಪಕ್ಕದ ಊರಿಗಿಂತ ನಮ್ಮ ಊರಿನ ಗಣಪತಿ, ಪಕ್ಕದ ಗಲ್ಲಿಗಿಂತ ನಮ್ಮ ಊರಿನ ಗಲ್ಲಿಯ ಗಣಪತಿ ಚೆನ್ನಾಗಿ ಬರಬೇಕು ಅನ್ನುವಂತ ಒಂದು ಸಹಜ, ಅದೊಂದು ಸಹಜ. ಆದ್ರೆ ಲೆಕ್ಕಕ್ಕಿಂತ ಸಹ ಜಾಸ್ತಿ ಕೆಲವು ಕಡೆಯಲ್ಲಿ ಹೋಗುವಂಥದ್ದು, ಬಣ್ಣ ಹೆಚ್ಚಾಗಿ ಕಾಣಬೇಕು, ನಮ್ಮ ಗಣಪತಿ ಹೆಚ್ಚು ಕೋರೈಸಬೇಕು, ತುಳುವಿನಲ್ಲಿ ಹೇಳ್ತಾರಲ್ಲ ಒಂದು ರೈಸ್ ಸೋಡು ಅಂತೇಳಿ, ಆ ತರ ಒಂದು ಆ ಒಂದು ಇದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಕಲರ್ ಬಗ್ಗೆ ನಾನು ಆಗ ನಿಮ್ಮ ಹತ್ರ ಜಸ್ಟ್ ಸ್ವಲ್ಪ ಒಂದು ವಿಚಾರಗಳನ್ನು ಮಾತಾಡಿದೆವು. ಈ ಗಣಪತಿಗೆ ಬಳಸುವಂಥ ಕಲರ್ಗಳನ್ನು ಯಾವ ರೀತಿ ಇದ್ದು ಅದು ಬೇಸಿಕಲಿ? ಅದಕ್ಕೆ ನೋಡಿ, ಪಿಗ್ಮೆಂಟ್ಸ್ ಬಳಸ್ತಾರೆ, ಕಲರಿಂಗ್ ಏಜೆಂಟ್ ಒಂದು ಪಿಗ್ಮೆಂಟ್ಸ್ ಬರ್ತದೆ, ಅದು ಹೈಲಿ ಡೇಂಜರಸ್. ಓಕೆ, ಯಾವುದು ಪಿಗ್ಮೆಂಟ್ಸ್, ಅಲ್ಲಿ ಸೀಸದ ಅಂಶ ಇರ್ತದೆ, ಅದು ಕೆಲವೊಂದು ಪರ್ಟಿಕ್ಯುಲರ್ಲಿ ಯೆಲ್ಲೋ ಮತ್ತು ಪಿಂಕಿಶ್ ಬರ್ತದಲ್ಲ ಕಲರ್ಗಳು, ಹೌದು ಹೌದು, ಮತ್ತು ರೆಡ್ ಅಥವಾ ಇದು ಒಂದು ಪ್ರೊವೊಕೇಟಿವ್ ಕಲರ್ ಗ್ರೀನ್ ಬರ್ತದೆ, ಅದರಲ್ಲೆಲ್ಲ ಜಾಸ್ತಿ ಅಂತ ಅಂಶಗಳನ್ನು ಬಳಸುತ್ತಾರೆ. ಸೀಸದ ಅಂಶ ಇರ್ತದೆ, ಪಾದರಸದ ಅಂಶ ಇರ್ತದೆ, ಮತ್ತು ಕ್ಯಾಡ್ಮಿಯಂ ಅಂಶ ಇರ್ತದೆ, ಕೋಬಾಲ್ಟ್ ಅಂಶ ಇರ್ತದೆ, ಎಲ್ಲ ಹೆವಿ ಮೆಟಲ್ಸ್. ಅಂದರೆ ಒಂದು ಅದು ಬಹಳ ಬೇಗನೆ ನೀರಲ್ಲಿ ಅದು ಡೈಲ್ಯೂಟ್ ಆಗುವುದಿಲ್ಲ, ಮತ್ತು ಅದು ಫಿಲ್ಟ್ರೇಷನ್ ತಗೊಳ್ಳಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಯಾಕಂದರೆ ಇದು ನಿಂತ ನೀರಿಗೆ ಮತ್ತು ಹರಿಯುವ ನೀರಿಗೆ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ಫ್ಲಷಿಂಗ್ ಆ್ಯಕ್ಟಿವಿಟೀಸ್ ಆಗ್ತದೆ, ಹರ್ಕೊಂಡು ಹೋದಂಥದ್ದು ಹೊಳೆ ಮತ್ತು
ಯಾವ್ದು ಇದರಲ್ಲಿ ಸಮುದ್ರದಲ್ಲಿ, ಆದ್ರೆ ಕೆರೆ ಮತ್ತು ಹಳ್ಳಗಳಲ್ಲಿ ಹಾಗೆ ಆಗುದಿಲ್ಲ, ಅದು ಅಲ್ಲೇ ಸೆಟ್ಲ್ ಆಗ್ತದೆ, ನೀರಲ್ಲೇ ಉಳಿದು ಹೋಗುದು, ಅಲ್ಲೇ ಉಳಿದು ಹೋಗೋದ್ರಿಂದ ವರ್ಷಂ ದಿನಂಪ್ರತಿ ಅದು ನೀರು ಕಡಿಮೆ ಆಗ್ತದೆ ಬಿಟ್ರೆ ಜಾಸ್ತಿ ಆಗುದಿಲ್ಲ. ಆಗ ಇದು ಆ ವಾಲ್ಯೂಮ್ ಆಫ್ ಏನು ಪೊಲ್ಯೂಷನ್. ಸರಿ, ಈ ಮದುವೆ ನಡುವೆ ಪ್ರಶ್ನೆ, ಹಾಗಾದ್ರೆ ಹೊಳೆಯಲ್ಲಿ ನಾವು ಈ ತರದ ಗಣಪತಿಗಳನ್ನು ವಿಸರ್ಜನೆ ಇಲ್ಲ ಹಾಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೀವು ಕಳೆದ ವರ್ಷದ ವಿಡಿಯೋಗಳನ್ನ ನೋಡ್ತಿರಲ್ಲ, ಒಂದು ಟ್ರಕ್ ತಗೊಂಡು ಬಂದು ಗಣಪತಿಯನ್ನು ಮೇಲಿಂದ ಬ್ರಿಡ್ಜ್ ಇಂದ ಕೆಳಗಡೆ ಹಾಕ್ತಾರೆ ನೀರಿಗೆ, ಯಾಕಂದ್ರೆ ಅದನ್ನು ಅದು ಒಂದು ವಿಸರ್ಜನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಧಾರ್ಮಿಕವಾಗಿ ನಾವು ಆಚರಣೆ ಮಾಡ್ಕೊಂಡು ಬಂದಂತ ಪದ್ಧತಿಯಲ್ಲಿ ಅದು ಇಲ್ಲ. ಆದ್ರೆ ಇವತ್ತೇನಾಗಿದೆ, ಎಲ್ಲ ಆಚರಣೆ ಆದ ನಂತರ ಅದನ್ನು ಡಂಪ್ ಮಾಡುದು, ಗಣಪತಿಯನ್ನು ವಿಸರ್ಜನೆ ಮಾಡೋದು ಬೇರೆ, ಗಣಪತಿಯನ್ನು ಡಂಪ್ ಮಾಡೋದು ಬೇರೆ. ನಾವು ದಯವಿಟ್ಟು ನಾವು ಅದರ ಮೇಲೆ ನಾವು ಸಾಕಷ್ಟು ಗಣಪತಿಯನ್ನು ಪ್ರೀತಿಸುವವರಿಗೆ ಬಹಳ ನೋವಾಗ್ತದೆ. ಅದು ಡಂಪ್ ಮಾಡಿದಂತ ಅದರ ಕೈ ಬೇರೆ, ಕಾಲು ಬೇರೆ, ತಲೆ ಬೇರೆ, ಅದು ಮಕ್ಕಳಿಗೂ ಬಹಳ ಪೈನ್ ಆಗ್ತದೆ ಅದು ನೋಡುವಾಗ. ನಿನ್ನೆ ಮೊನ್ನೆ ನೋಡಿದಂತ ಅಷ್ಟು ಚಂದದ ಗಣಪತಿ, ಒಂದು ಎಲ್ಲ ಉತ್ಸವಗಳು ಮುಗ್ದ ನಂತರ ಅದನ್ನು ನೋಡುವ ಸರ್ ಆಗ್ತದೆ. ಸರ್, ಒಂದು ಕರೆ ಇದೆ ನವೀನ್ ಅಂತ. ಹಲೋ ನವೀನ್, ನಮಸ್ತೆ. ಮೂಡುಬಿದ್ರೆಯಿಂದ ನವೀನ್ ಅವರು ಕಾಲ್ ಮಾಡಿದ್ದಾರೆ. ನವೀನ್ ಹೇಳಿ. ಹೌದು, ಓಕೆ. ನಮ್ಮ ಜೊತೆಗೆ ಪ್ರೇಮಾನಂದ್ ಕಲ್ಮಾಡಿ ಅವರು ಇದ್ದಾರೆ. ಗ್ರಾಹಕರಿಗೆ ಹೇಗೆ ಗೊತ್ತಾಗುತ್ತೆ ಈ ವಿಚಾರ? ಒಳ್ಳೆಯ ಪ್ರಶ್ನೆ. ಅಂದ್ರೆ ಗ್ರಾಹಕರಿಗೆ ಇದರ ಬಗ್ಗೆ ವಿಚಾರಗಳು ತಿಳಿದಿರುವುದಿಲ್ಲ. ಓಕೆ, ಈಗ ಇದರ ಬಗ್ಗೆ ಸಾಕಷ್ಟು ವರದಿಗಳನ್ನು ಓದ್ತಾರೆ, ಪತ್ರಿಕೆಯಲ್ಲಿ ಓದ್ತಾರೆ, ಆದ್ರೆ ಆ ಸಮಯ ಬಂದಾಗ ಅದು ಮರೆತು ಹೋಗುತ್ತೆ. ಇಲ್ಲಿ ಗ್ರಾಹಕರು ಜಾಗೃತಿ ಮಾಡುದು ಅಲ್ಲಿ ಒಂದು ಮಾಡ್ಬೇಕು, ಅವರದ್ದು ಪಾತ್ರಗಳು ಇದೆ. ಅದ್ರ ಜೊತೆಗೆ ಈ ಗಣಪತಿಯನ್ನು ಆಯೋಜನೆ ಮಾಡ್ತಾರಲ್ಲ ಆರ್ಗನೈಸರ್ಸ್, ಅಲ್ಲಲ್ಲಿ ಗಣಪತಿಗಳನ್ನು ಕೂತ್ಕೊಳಿಸ್ತಾರೆ. ಅವರು ಒಂದು ಡಿಸಿಷನ್ ತಗೊಳ್ಬೇಕಾಗ್ತದೆ ಅವರ ಸಂಘದಲ್ಲಿ. ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಈ ಸಲ ಮಾಡಬೇಕು, ಮತ್ತು ಅದಕ್ಕೆ ಬಳಸುವಂಥ ಪೇಂಟ್ ಮತ್ತು ಇದರ ಬಗ್ಗೆ ಸಹ ನಾವು ಗಣಪತಿ ತಯಾರಿ ಯಾರು ಮಾಡ್ತಾರೆ ಅವರಲ್ಲಿ ನಾವು ಮಾತುಕತೆ ಮಾಡಬೇಕು ಅನ್ನುವಂಥದ್ದು ಒಂದು ಅವರಲ್ಲಿ ಮಾನದಂಡಗಳು ಬಂದಾಗ ಅದು ಡೆಫಿನೆಟ್ಲಿ ಚೇಂಜಸ್ ಆಗ್ತದೆ. ಯಾಕಂದರೆ ಇದು ತುಂಬ ವಿಚಾರಗಳು ಗಣಪತಿ ತಯಾರಕರಿಗೆ ಹೋಗಬೇಕಾಗ್ತದೆ. ಕೆಲವೊಂದ್ಸಲ ಅವರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಡಿಮಾಂಡ್ ಏನಿರ್ತದೆ ನಮ್ಗೆ ಈ ಬಣ್ಣದೆಲ್ಲ ಆಗ್ಬೇಕು ಅನ್ನೋದು ಅವರು ಬಿದ್ದು ಒಂದು ಫೋಟೋ ತಗೊಂಡೇ ಬರ್ತಾರೆ. ನಮ್ಗೆ ಇಲ್ಲಿಗೆ ಈ ಕಲರ್ ಆಗ್ಬೇಕು, ಈ ಕಲರ್ ಆಗ್ಬೇಕು, ಈ ಕಲರ್ ಆಗ್ಬೇಕು, ಒಟ್ಟು ಟೋಟ್ಲಿ ಅದು ಗ್ಲೋ ಆಗ್ಬೇಕು ಅನ್ನೋದು. ಆಗ ಅವರಿಗೆ ಅವರು ವರ್ಷಕ್ಕೊಂದ್ಸಲ ಅವರಿಗೂ ಬರುವಂಥದ್ದು ಆ ಕಲೆ. ಆಗ ಅವರು ಅದನ್ನು ಸಪ್ಲೈ ಮಾಡುವಂಥದ್ದಲ್ಲಿ ಅವರ ಡಿಮಾಂಡ್ಗೆ, ಗ್ರಾಹಕರ ಡಿಮಾಂಡ್ಗೆ ಸರಿಯಾಗಿ ಅವರು ಕೊಡಬೇಕಾಗ್ತದೆ. ಇಲ್ಲಿ ಗ್ರಾಹಕರು ಪರಿಸರ ಸ್ನೇಹಿ ಡಿಮಾಂಡ್ ಇಟ್ಕೊಂಡ್ರೆ ಒಳ್ಳೇದು. ಬಹುಶಃ ಓಕೆ, ನವೀನ್ ಅವರ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಒಂದು ಪ್ರಶ್ನೆ, ಅವರು ಅಲ್ಲಿ ಮಾತಾಡ್ತಾ ಗ್ರಾಹಕರಿಗೆ ನಿಜವಾಗಿ ಈ ಮಾಹಿತಿಗಳು ಕಡಿಮೆ. ನೀವು ಹೇಳಿದ ಹಾಗೆ ವಿತರಕರು ಅವರಿಗೂ ಫಸ್ಟಿಗೆ ಅವರಿಗೆ ಬರಬೇಕು ಈ ನಾಲೆಜ್ಗಳು. ನಾವು ಕೊಡುವಾಗ ಗಣಪತಿನ ಯಾವ ರೀತಿ ಕೊಡಬೇಕು, ನಮ್ಮಲ್ಲಿ ಇಂಥ ಗಣಪತಿಗಳನ್ನು ಮಾತ್ರ ಕೊಡ್ತೇವೆ ಅನ್ನುವಂಥದ್ದು. ಅದು ಬಂದರೆ ಒಂದು ಕಡೆ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ನೋಡಿ ಬಹಳ ಸುಲಭ. ಸರ್ಕಾರದ ಒಂದು ಅಧೀನ ಸಂಸ್ಥೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಈಗ ಈ ವಿಚಾರದಲ್ಲಿ ಅವರೇ ಅದಕ್ಕೆ ನಿಯಂತ್ರಣ ಮಾಡುವಂಥ ಒಂದು ಸರ್ಕಾರದ ಒಂದು ಅಧೀನ ಸಂಸ್ಥೆ. ಈ ಗಣಪತಿ ತಯಾರು ಮಾಡುವ ಮೊದಲೇ ಅವರು ಒಂದು ಸ್ಪಷ್ಟವಾಗಿ ಒಂದು ಗೈಡ್ಲೈನ್ಸ್ಗಳನ್ನು ಆ ತಯಾರಕರಿಗೆ ಒಂದು ಕರೆಕ್ಟಾಗಿ ಕೊಟ್ಟರೆ, ಮಾಡಿದ ನಂತರ ಅಲ್ಲ, ಹೌದು ಮೊದಲೇ ನೋಡಿ ಈ ಮಾನದಂಡಗಳು ಹೀಗಿರಬೇಕು, ಇಂಥ ಬಣ್ಣಗಳನ್ನು ಬಳಸಿ. ಅವ್ರಿಗೆ ಸಹ ಸಿಗದಿದ್ದ ಸಂದರ್ಭದಲ್ಲಿ ಅದು ಎಲ್ಲಿ ಅವೈಲೇಬಿಲಿಟಿ ಎಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಸಹ ಅವರು ಪ್ರೊವೈಡ್ ಮಾಡುವಂಥದ್ದು ಸಹ ಅವರೇನು ತಗೊಂಡು ಬಂದು ಕೊಡಬೇಕಾಗಿಲ್ಲ, ಡೈರೆಕ್ಷನ್ ಕೊಡ್ಬೋದಲ್ಲ ನೋಡಿ ಇಂಥ ಕಡೆಯಲ್ಲಿ ಇಂಥ ಬಣ್ಣಗಳು. ಯಾಕಂದರೆ ಒಂದು ಪರಿಸರ ಮಾಲಿನ್ಯ ಕಡಿಮೆ ಮಾಡಬೇಕಂದ್ರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಂತ್ರಣ ಮಾಡಬೇಕಾಗ್ತದೆ. ನಿಯಂತ್ರಣ ಮಾಡುವ ಮೊದಲು ಅವರು ಅದಕ್ಕೆ ಯಾರು ಪ್ರೊಡಕ್ಷನ್ ಮಾಡ್ತಾರೆ ಆ ಸ್ಟೇಜಲ್ಲಿ ಅವರನ್ನು ಪ್ರೊಡಕ್ಷನ್ ಮಾಡುವುದನ್ನು ನಿಲ್ಲಿಸುವುದಲ್ಲ. ಆ ಸ್ಟೇಜಲ್ಲಿ ಅವರಿಗೆ ಏನು ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯ ಕೊರತೆ ಇರ್ತದೆ ಪಾಪ ಅವರಿಗೆ ಸಹ. ಅವರಿಗೆ ಪರಂಪರಾನುಗತವಾಗಿ ಮಾಡ್ಕೊಂಡು ಬಂದ ಹಾಗೆ ಮಾಡ್ಕೊಂಡಿರ್ತಾರೆ. ಅದು ಇವರದ್ದು ಸುಧಾ, ಇವರಿಗೆ ಸಂಬಳ ಸಿಗ್ತದೆ, ಪೇಮೆಂಟ್ ಆಗ್ತದೆ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿ. ಇವರು ಏನು ಮಾಡ್ತಾ ಇದ್ದಾರೆ, ಖಾಲಿ ನಂತರ ಪೇಪರಲ್ಲಿ ಬಂದ ನಂತರ ಇವರು ಅದನ್ನು ನೋಡುವಂಥದ್ದಲ್ಲ, ಅದಕ್ಕಿಂತ ಮೊದಲೇ ಇವರು ಮುಂಜಾಗ್ರತಾ ಕ್ರಮ ತಗೊಂಡು ವಿತರಣೆ ಆ ಪ್ರೊಡಕ್ಷನ್ ಸ್ಟೇಜಲ್ಲಿ ಅದಕ್ಕೊಂದು ಒಂದು ಗೈಡ್ಲೈನ್ಸ್ ಕೊಡಬೇಕಾಗುತ್ತೆ. ಸರಿ, ಪರಿಸರ ನಿಯಂತ್ರಣ ಮಾಲಿನ್ಯ ನಿಯಂತ್ರಣ ಮಂಡಳಿ, ನೀವು ಅವರ ಮಾತನ್ನು ಎತ್ತಿದ್ರಿಂದ ಹೇಳ್ತಾ ಇದ್ದಾರೆ, ಅವರಲ್ಲಿ ಜವಾಬ್ದಾರಿಗಳಿರ್ತದೆ. ಕಳೆದ ವರ್ಷ ಮಾಲಿನ್ಯ ಎಷ್ಟಾಗಿದೆ, ಈ ವರ್ಷ ಅದನ್ನು ಹೇಗೆ ತಡೆಯಬಹುದು ಅನ್ನುವಂಥದ್ರ ಬಗ್ಗೆ ಅವರೊಂದಿಷ್ಟು ಫಾಲೋಅಪ್ಗಳನ್ನು ಮಾಡಬೇಕಾಗ್ತದೆ. ಬಹುಶಃ ಅವರು ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೌದು, ಯಾಕೆ ನೋಡಿ ಈ ವರ್ಷ ಪ್ರತಿ ಊರಲ್ಲಿ ಎಲ್ಲೆಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತದೆ. ಹೌದು, ಅದು ಎಲ್ಲಿ ಆಗಿದೆ ಅಲ್ಲಿ ಆಗುವ ಮೊದಲಿನ ಒಂದು ವಾಟರ್ ಸ್ಯಾಂಪಲ್ ಮತ್ತು ಆದ ನಂತರದ ಒಂದು ವಾಟರ್ ಸ್ಯಾಂಪಲ್, ವಿಸರ್ಜನೆ ಆದ ನಂತರದ ಸ್ಯಾಂಪಲ್. ಆ ಸ್ಯಾಂಪಲ್ ತಗೊಂಡ ನಂತರ ಆಗ ಒಂದು ಅವರಿಗೆ ಕೆಮಿಕಲ್ ರಿಪೋರ್ಟ್ ಸಿಗ್ತದೆ, ಒಂದು ಪಿ ಎಚ್ ವ್ಯಾಲ್ಯೂ ಸಿಗುತ್ತೆ, ಎಷ್ಟು ಯಾವ ಲೆವೆಲಲ್ಲಿ ಕಲುಷಿತ ಆಗಿದೆ ಅನ್ನುವಂಥದ್ದು. ಹಾಗಾದರೆ ಈ ವರ್ಷ ಕಳೆದ ವರ್ಷ ಇಷ್ಟು ಒಂದು ಇದರಲ್ಲೇ ಆಗಿದೆ, ಪೊಲ್ಯೂಷನ್ ಆಗಿದೆ.
ಈ ವರ್ಷ ಅದು ಆಗದಾಗ ಎಷ್ಟು ಕಡಿಮೆ ಮಾಡ್ಬೋದು, ಆಗದೆ ಅಲ್ಲಿ ಎಷ್ಟು ಸಂಘಟನೆಯವರು ಆರ್ಗನೈಸರ್ಸ್ ಅಲ್ಲಿ ತಗೊಂಡು ಬಂದು ಗಣೇಶನನ್ನು ಹಾಕ್ತಾರೆ, ಅವರನ್ನು ಹೇಗೆ ಅವೇರ್ ಮಾಡುದು, ಅವೇರ್ನೆಸ್ ಕೊಡುವಂಥದ್ದು ಹೇಗೆ, ಅವರಿಗೆ ಯಾವಾಗ ಮಾಹಿತಿ ಅಭಿಯಾನಗಳನ್ನು ಮಾಡುದು ಹೇಗೆ, ಅವರದ್ದು ಸರ್ಕಾರದಿಂದ ಫಂಡ್ ಇದೆ, ಸಮಯ ಇದೆ, ಹಾಗಾದ್ರೆ ಅವರು ಮಾಡ್ಬೋದಲ್ವಾ, ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು. ಸುಮ್ಮನೆ ಒಂದು ತಿಂಗಳಾದ ತಕ್ಷಣ ಒಂದು ಸಂಬಳ ತಗೊಂಡು ಕೂತ್ರೆ ಆಗೋದಿಲ್ಲ ಸರ್, ಯಾಕಂದ್ರೆ ಅದು ಪ್ಯೂರ್ಲಿ ನಾನು ಯಾಕೆ ಆ ಇಲಾಖೆಯನ್ನು ನಾನು ಹೇಳ್ತೇನೆ, ಅದು ಇರೋದೇ ಮಾಲಿನ್ಯ ನಿಯಂತ್ರಣ ಮಂಡಳಿ, ಇಲ್ಲದಿದ್ರೆ ಅದಕ್ಕೆ ಆ ನಿಯಂತ್ರಣ ಅನ್ನುವಂಥ ಶಬ್ದ ತೆಗಿಲಿ. ಓಕೆ, ಹೌದು, ನನಗೆ ಆ ಇಲಾಖೆಯ ಮೇಲೆ ನನಗೇನು ಸಿಟ್ಟಿಲ್ಲ, ನನಗೇನು ಖಂಡಿತ ಸಿಟ್ಟಿಲ್ಲ. ಆದರೆ ಇಲ್ಲಿ ಅವರು ಒಂದು ಅಧಿಕೃತ ಏಜೆನ್ಸಿ ಅಲ್ವ ಅದು ಸರ್ಕಾರದ್ದು, ಅವ್ರು ಮಾಡಬೇಕಿತ್ತಲ್ವಾ, ಯಾಕಂದ್ರೆ ಅವ್ರ ಹತ್ರ ಅದು ಒಂದು ಇಯರ್ ಬೈ ಇಯರ್ ಒಂದು ಡಾಟಾ ಕಲೆಕ್ಟ್ ಮಾಡಿ, ಇರಲಿ ನೋಡಿ, 10 ವರ್ಷದ ಹಿಂದೆ ನಾವು ಡಾಟಾ ತೆಗೆಯುವಾಗ ಹೀಗಿತ್ತು, ಒಂದು 10 ವರ್ಷದ ನಂತರ ನಾವು ತಗೊಂಡಂಥ ಕೆಲವು ನಿಯಂತ್ರಣ ಕ್ರಮಗಳಿಂದಾಗಿ ಅವರು ಹೇಳಿ ನಾವು ನಿಯಂತ್ರಣ ಮಾಡಿದ ರೀತಿಯಿಂದಾಗಿ ಈ ಪೊಲ್ಯೂಷನ್ ರೇಟ್ ಇಷ್ಟು ಕಮ್ಮಿ ಆಗ್ತಾ ಬಂತು, ಅವರಿಗೆ ಅದು ರೆಕಾರ್ಡ್ ಆಗುತ್ತೆ. ಓಕೆ, ಅವರಿಗೆ ಅದಕ್ಕೆ ನೊಬೆಲ್ ಕೊಡಬೇಕಾಗಿಲ್ಲ, ಅವರು ಅದಕ್ಕೆ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಗೊತ್ತಿಲ್ಲ ನನಗೆ, ಅರ್ಥ ಆಗ್ತಿಲ್ಲ ಯಾಕೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ. ಸೊ ಭಾಳ ಖಡಕ್ಕಾಗಿ ಒಂದಿಷ್ಟು ವಿಚಾರಗಳನ್ನು ಖಂಡಿತವಾಗಿ ಸರ್ ಹೇಳ್ತಾ ಇದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಹೆಸರಿಡ್ಕೊಂಡು ನಿಯಂತ್ರಣವನ್ನು ಮಾಡೋದ್ರಲ್ಲಿ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಆದರೆ ನಿಯಂತ್ರಣ ಅನ್ನುವಂಥ ಶಬ್ದವನ್ನು ತೆಗಿರಿ, ಅಲ್ಲಿಂದ ಪರಿಸರ ಮಾಲಿನ್ಯ ಮಂಡಳಿ ಮಾತ್ರ ಇರಲಿ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಈ ನಡುವೆ ನಾವು ನಮ್ಮ ಜವಾಬ್ದಾರಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಊರಲ್ಲಿ ಗಣೇಶೋತ್ಸವ ಆಗಬೇಕು, ಸಂತೋಷ ಸಂಭ್ರಮ ಮೆರವಣಿಗೆ ಆಗಬೇಕು, ಖುಷಿ ಪಡಬೇಕು, ಎಲ್ಲರ ಊರಿನವರು ಒಟ್ಟು ಸೇರಬೇಕು, ಬಣ್ಣ ಎರಚಿಕೊಳ್ಬೇಕು. ಬಣ್ಣ ಬಹುಶಃ ಒಂದು 2-3 ವರ್ಷಗಳಿಂದ ಬಣ್ಣ ಬ್ಯಾನ್ ಆಗಿದೆ, ಆದರೆ ಇನ್ನೂ ಕೂಡ ಮಾಲಿನ್ಯ ನಮ್ಮಲ್ಲಿ ನಿಂತಿಲ್ಲ. ನಾವು ಮೇಲ್ಗಡೆ ಕ್ರ್ಯಾಕರ್ಸನ್ನು ಬಿಡ್ತೇವೆ, ಅಲ್ಲಿ ಒಂದು ಪರಿಸರ ಮಾಲಿನ್ಯ ಆಗ್ತದೆ ಕ್ರ್ಯಾಕರ್ಸಿಂದ ಬರುವಂಥ ಹೊಗೆಗಳಿಂದ, ಪಟಾಕಿಗಳಿಂದ. ಇನ್ನೊಂದು ಕಡೆ ದೊಡ್ಡ ಶಬ್ದದ DJಯನ್ನು ಹಾಕ್ತೇವೆ. ಸೊ ನಮ್ಮಲ್ಲಿ ಶಬ್ದ ಮಾಲಿನ್ಯಗಳು ಕೂಡ ಆಗ್ತಾ ಇದೆ, ಪರಿಸರ ಮಾಲಿನ್ಯದ ಬೇರೆ ಬೇರೆ ಘಟಕಗಳು ಇವು. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಒಂದು ಉತ್ಸವ ಹೇಳಿದರೆ ಉತ್ಸವವನ್ನು ಆಚರಣೆ ಮಾಡುವಂಥ ರೀತಿ ಬೇರೆ ಆಗಿದೆ. ಈಗ ಹೊಸ ಒಂದು ಯುವ ಪೀಳಿಗೆ ಬೇರೆ, ಮತ್ತು ಅವರ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಗಳು ಬದಲಾಗ್ತಾ ಹೋಗಿದೆ ಈ ಕಾಲಘಟ್ಟದಲ್ಲಿ. ಆದರೂ ಅದನ್ನು ನೋಡಿದಲ್ಲಿ ಸುಪ್ರೀಂ ಕೋರ್ಟ್ ಇದು ಗೈಡ್ಲೈನ್ಸ್ ಇದೆ, 10 ಗಂಟೆಯ ನಂತರ ಮತ್ತು ಇಷ್ಟು ಡೆಸಿಬಿಲ್ ಇರಬೇಕು ಅನ್ನುವಂಥ. ಸಾಧಾರಣವಾಗಿ ಒಬ್ಬ ಮನುಷ್ಯ ಒಂದು ನಾವು ನೀವು ಈಗ ಮಾತಾಡುವಾಗ ಒಂದು 60 ಡೆಸಿಬಿಲ್ ತನಕ ಹೋಗ್ತದೆ, 60 ಡೆಸಿಬಿಲ್. ನಾವು ತುಂಬ ಬೊಬ್ಬೆ ಹಾಕಿದರೆ ಒಂದು 85 ಡೆಸಿಬಿಲ್ ಹೋಗ್ಬೋದು. ಅದೇ ಒಂದು ಸಂಗೀತ ಕಚೇರಿಯಲ್ಲಿ 120 ಡೆಸಿಬಿಲ್ ತನಕ ಹೋಗ್ತದೆ, ಕೆಲವನ್ನು ತಡ್ಕೊಳ್ಬೋದು. ಆದರೆ ಇದು DJಗೆ ಬಳಸುವಂಥ ಸೌಂಡ್, DJಯನ್ನು ಬಳಸಬಾರದು ಅಂತ ಹೇಳ್ತಾ ಇಲ್ಲ, ಆದರೆ ಅದು ನೀವು ಆ ಸೌಂಡ್ ಅಲ್ಲಿ ಯಾರಾದರೂ ಹಾರ್ಟ್ ವೀಕ್ ಇದ್ದವನದು ಎದೆ ನಡುಗ್ಬೋದು, ಆ ಥರದ ಸೌಂಡು ಅಲ್ಲಿ ಇದು ಆಗ್ತದೆ. ಅಲ್ಲಿ ಸ್ವಲ್ಪ ಅದನ್ನು ಸೌಂಡನ್ನು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇಟ್ಟುಕೊಂಡು ಇದು ಮಾಡಿದರೆ ಒಳ್ಳೆಯದಲ್ವ? ಯಾಕಂದರೆ ಅಲ್ಲಿ ನಾವು ಸೆಲೆಬ್ರೇಷನ್ನ ಜೊತೆಗೆ ಎಷ್ಟೋ ಜನ ಕಷ್ಟದಲ್ಲಿರುವವರು ಅನಾರೋಗ್ಯ ಪೀಡಿತರೆಲ್ಲ ಇರ್ತಾರೆ, ಅವರ ಬಗ್ಗೆ ಸಹ ನಾವು ಆಲೋಚನೆ ಮಾಡಬೇಕಾಗ್ತದೆ. ಪ್ರಾಣಿ ಪಕ್ಷಿಗಳು ಇರ್ತದೆ, ಅವರಿಗೆ ಸಹ ಒಂದು ಸಲ ದಿಗಿಲು ಹುಟ್ಟಿಸೋದು ಬೇಡ, ನಮ್ಮ ಆಚರಣೆಯಲ್ಲಿ ಅದಕ್ಕೆ ದಿಗಿಲು ಹುಟ್ಟಿಸೋದು ಬೇಡ. ಯಾಕಂದರೆ ನಾವು ಗೊತ್ತಿಲ್ಲದೆ ಕೆಲವೆಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರುವಂಥದ್ದು ಕೊಡಗಲ್ಲಿ ನೋಡಿದ್ವಿ, ಚಾರ್ಮಾಡಿಯಲ್ಲಿ ನೋಡಿದ್ವಿ, ಎಲ್ಲ ಕಡೆಯಲ್ಲಿ ನೋಡ್ತಾನೆ ಇದ್ವಿ. ಇವತ್ತು ಆಗಿರುವಾಗ ಇದನ್ನು ವರ್ಷಕ್ಕೊಂದು ಸಲ ಅಲ್ವಾ ಅನ್ನುವಂಥದ್ದು ಒಂದು ನಮಗೆ ಒಂದು ತಾತ್ಸಾರ ಅನುಭವ ಇರ್ತದೆ. ಆ ಪ್ರಾಣಿ ಪಕ್ಷಿಗಳು ಸಹ ಹಾಗೆ ವರ್ಷಕ್ಕೊಂದು ಸಲ ಹೇಗೆ ತಡ್ಕೊಳ್ಳುವಂಥದ್ದು ಅದು, ಅಥವಾ ಈ ಪರಿಸರ ಸಹ ಆ ಪೊಲ್ಯೂಷನ್ ರೇಟನ್ನು ಹೇಗೆ ತಡ್ಕೊಳ್ಳುವಂಥದ್ದು, ಅದನ್ನು ಬಗ್ಗೆ ಜಾಗ್ರತೆ ಮಾಡ್ಕೊಳ್ಬೇಕು. ಸೊ ನಮ್ಮಲ್ಲಿ ನಾವು ವರ್ಷಕ್ಕೊಂದು ಸರ್ತಿ ಮಾಡೋದಲ್ವಾ, ನಮ್ಮಲ್ಲಿ ಗಮ್ಮತ್ ಮಾಡುವ ಅನ್ನುವಂಥ ಒಂದು ಮಾತು ಯಾವತ್ತಿಗೂ ಬರ್ತೇ ಬರ್ತದೆ. ಈಗ ನಮಗೆ ಬೈತಾರೆ ಖಂಡಿತ ಇಷ್ಟು ಮಾತಾಡುವಾಗ, ಎಲ್ಲಿ ಹೋದರೂ ಇವ್ರದ್ದು ಒಂದು ಬಿಡುವುದಿಲ್ಲ, ವರ್ಷ ಕಾರ್ಯಕ್ರಮ ಅಂತದ್ದು ಈ ಥರ ಹೇಳ್ತಾರೆ. ಹೌದು, ಇದು ಭಾಳ ಸೂಕ್ಷ್ಮ ವಿಚಾರ ನಮ್ಮ ಧಾರ್ಮಿಕ ಆಚರಣೆಗಳು. ಆದರೆ ನಾವು ಕೆಲವೊಂದು ಸರ್ತಿ ನಮ್ಮ ಪರಿಸರವನ್ನು ನಾವು ಮುಂದೆ ಇಡಲೇಬೇಕಾಗ್ತದೆ. ನಮ್ಮ ಯಾಕಂದ್ರೆ ಅದೇ ಪರಿಸರ ಉಳಿದ್ರೆ ನಾವು, ನಮ್ಮಿಂದಾಗಿ ಪರಿಸರ ಅಲ್ಲ, ಪರಿಸರ ಉಳಿದ್ರೆ ನಾವು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲೊಂದು ಸರ್ ಬಹಳ ಸುಂದರವಾದ ಶಬ್ದ ಬಳಕೆ ಮಾಡಿದರು ಆಗಲೇ, ಜೀವಜಾಲ ಅನ್ನುವಂಥದ್ದು. ಅದು ಜೀವಜಾಲ ಅನ್ನುವಂಥದ್ದು ಇಟ್ಸ್ ಅ ಚೈನ್ ಸಿಸ್ಟಮ್. ಅಲ್ಲಿ ಒಬ್ಬ ಮನುಷ್ಯ ನಾನೊಬ್ಬನೇ ಬದುಕ್ತೇನೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಪರಿಸರದ ಸಣ್ಣ ಇಂಬ್ಯಾಲೆನ್ಸ್ ಕೂಡ ಅದು ದೊಡ್ಡ ಮಟ್ಟದ ಬದಲಾವಣೆಯನ್ನು ತರ್ತದೆ. ನೋಡಿ, ಈ ಗುಬ್ಬಚ್ಚಿ ಕಮ್ಮಿ ಆಗಿದೆ, ಹೌದು, ಕಾಗೆಗಳ ಸಂಖ್ಯೆ ಕಮ್ಮಿ ಆಗಿದೆ, ನಾವು ಅನಿಸ್ಬೋದು ಕಮ್ಮಿ ಆಯಿತು, ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಂತು ಮೊಬೈಲಿಂದ, ಆಗ ಕಮ್ಮಿ ಆಯಿತು, ಅದು ಅದಕ್ಕೆ ಅನಾಲಿಸಿಸ್ ಉಂಟು. ಆದರೆ ಒಂದು ಗುಬ್ಬಚ್ಚಿಯ ವಂಶ ಕಮ್ಮಿ ಆದದ್ರಿಂದಾಗಿ ಅದರಿಂದ ಎಷ್ಟು ಇಫೆಕ್ಟ್ ಇದೆ ಅನ್ನುವಂಥದ್ದನ್ನು ಭಾಳ ಡೀಪಾಗಿ ಸ್ಟಡಿ ಮಾಡಿದಾಗ ಗೊತ್ತಾಗ್ತದೆ. ಯಾಕಂದರೆ ಅದು ಇಂಟರ್ ರಿಲೇಟೆಡ್, ಮನುಷ್ಯ ಒಬ್ಬರೇ ಏಕಾಂಗಿಯಾಗಿ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಉಳಿದ ಜೀವಿಗಳು ಬದುಕಿ ಉಳಿದಿದ್ರೆ ಮಾತ್ರ ಇವ ಮನುಷ್ಯ ಬದುಕಲಿಕ್ಕೆ, ಯಾಕಂದರೆ ಅವರು ನಮಗಿಂತ ಟಫೆಸ್ಟ್ ಬೇರೆ ಅದು ಅವ್ರದ್ದು ಲೈಫ್ ಸ್ಟೈಲ್. ಮತ್ತು ಅವರು ಎಲ್ಲಿ ಸಹ ನಮಗೆ ಈ ಮಳೆ ಮೊನ್ನೆ ಬಂದಂಥ ನೆರೆಯಲ್ಲಿ ಮಳೆಯಲ್ಲಿ ಎಲ್ಲ ನಮಗೆ ನೆಂದುಕೊಂಡು ಬದುಕಲಿಕ್ಕೆ ಆಗುವುದಿಲ್ಲ. ಎಲ್ಲ ಪ್ರಾಣಿ ಪಕ್ಷಿಗಳು ಕಾಡಲ್ಲೇ ಆಗಲಿ ಎಲ್ಲಿಯಾದ್ರೂ ನೆಂದುಕೊಂಡು ಬದುಕ್ತದೆ, ಅವರಿಗೆ ಚಳಿ ಗಾಳಿ ಅದೆಲ್ಲ ಯಾವುದೂ ಇಲ್ಲ. ಹಾಗಾದರೆ ನಮಗೆ ಎಷ್ಟು ಕಷ್ಟ ಆಗ್ಬೋದು.
ಯಾಕಂದ್ರೆ ಅವರಿಗೆ ಬದುಕುವಂತ ಸಾಮರ್ಥ್ಯ ಜಾಸ್ತಿ ಇದೆ, ಅವರು ಸಾಯ್ತಾ ಇದ್ದಾರೆ, ನಾವು ಬದುಕುವ ಸಾಮರ್ಥ್ಯ ಕಮ್ಮಿ ಇರುವಂತವ್ರು, ರೆಸಿಸ್ಟೆನ್ಸ್ ಪವರ್ ವೆರಿ ಲೆಸ್ ನಮ್ಮದು ಮನುಷ್ಯರಿಗೆ. ಆಗಿರುವಾಗ ನಾವು ಅವರ ಬಗ್ಗೆ ಸಹ ನಾವು ಆಲೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ದಿದೆ ಮೊನ್ನೆ ಈ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದಲ್ಲ ಕಾಗೆಯನ್ನು ಇದಕ್ಕೆ ಯಾವುದು ಪಿಂಡ ಪ್ರಧಾನ ಪ್ರಧಾನಕ್ಕೆ ಕಾಗೆಯನ್ನು ಬಾಡಿ ಕೊಡಬೇಕಾಗ್ತದೆ, ಅದು ಕಾಲ ಸತ್ಯ ಆಗುವಂತ ಕಾಲ ಬರ್ಬೋದು ಖಂಡಿತವಾಗಿ. ನಮ್ಮ ನಡುವೆ ಇರುವಂತ ಪರಿಸರದಲ್ಲಿ ಒಂದು ಸಣ್ಣ ಬದಲಾವಣೆ ಕೂಡ ದೊಡ್ಡ ಸಮಸ್ಯೆಯನ್ನ ತರಬಹುದು ಅನ್ನುವಂಥದ್ದು. ಸರ್, ಈ ಗಣೇಶೋತ್ಸವ ಅನ್ನುವಂಥದ್ದು ಒಂದು ಹಬ್ಬದ ಬಗ್ಗೆ ಅಲ್ಲ, ನಿಮ್ಮ ಯಾವುದೇ ಹಬ್ಬ ಇರಲಿ, ಯಾವುದೇ ಧರ್ಮದ ಆಚರಣೆಗಳಿರಲಿ, ಅದನ್ನು ಒಂದು ರೀತಿಯಲ್ಲಿ ನಾವು ಭಕ್ತಿಪೂರ್ವಕವಾಗಿ ಹೆಚ್ಚು ಆಚರಿಸಬೇಕು. ಹೌದು, ಈಗಾಗಲೇ ನೀವು ಬಹಳಷ್ಟು ಗಣೇಶೋತ್ಸವಗಳನ್ನ ಈ ಬಾಲ್ಯದಿಂದಲೂ ನೋಡ್ತಾ ಬಂದಿದ್ದೀರಿ, ಕಾಲಕ್ರಮೇಣ ಗಣಪತಿಯ ಹಬ್ಬಗಳು ಬದಲಾಗ್ತಾ ಬದಲಾಗ್ತದೆ. ಯಾಕಂದ್ರೆ ಅಲ್ಲಿ ಆ ಗಣೇಶನನ್ನು ಮೊದಲಿನ ದಿವಸ ತಗೊಂಡು ಹೋಗ್ತಾರೆ ಅಲ್ಲಿ ಕೂತ್ಕೊಳ್ಳಿಸುವಾಗ, ಅದನ್ನು ನೋಡುವಂತದೇ ಒಂದು ಬಹಳ ಕುತೂಹಲ ಎಲ್ಲರಿಗೂ, ಆ ಭಕ್ತಿಯಿಂದ ಕೈ ಮುಗಿದು ಎಲ್ಲರೂ ಕೂತ್ಕೊಂಡು ನೋಡುವಂತದಿತ್ತು. ಓಕೆ, ಆ ನಂತರ ಮಾರನೇ ದಿವಸ ಆ 4-5 ದಿವಸ ಬಹಳ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಜನರು ನಡ್ಕೊಳ್ತಾರೆ. ಆ ನಂತರದ ಆಚರಣೆ ಮಾಡುವಂಥದ್ದು ಇದು ಏನು ಸೆಲೆಬ್ರೇಷನ್ ಆಗ್ತದಲ್ಲ, ಹೌದು, ಯಾವುದು ಮೆರವಣಿಗೆ ಹೋಗುವಂತಾಗ, ಹಾಗ ಇದು ವಿನಾಶಕ್ಕೆ ಹೋಗ್ತಾ ಇರ್ತದೆ. ಯಾಕಂದ್ರೆ ಒಂದಷ್ಟು ಬಾರ ಅಂಗಡಿಯಲ್ಲಿ ಸಹ ವ್ಯಾಪಾರ ಜಾಸ್ತಿ ಇರ್ತದೆ. ಗಣೇಶನನ್ನು ಮುಟ್ಟಬಾರ್ದು ನಿಜವಾಗಿ ಒಂದು ಹೆಂಡ ಕುಡಿದವರು. ನಾನು ಕೆಲವೊಂದು ಕಡೆಯಲ್ಲಿ ಬಹಳ ಬೇಸರ ಆಗ್ತದೆ, ಕುಡಿದು ತೂರಾಡಿಕೊಂಡು ಆ ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ತಂಡದಲ್ಲಿ ಕೆಲವರು ಅದನ್ನು ದೂಡುವಾಗ ಬಹಳ ಬೇಸರ ಆಗ್ತದೆ. ಯಾಕಂದರೆ ನಾವು ಆಚರಣೆ ಮಾಡಿಕೊಂಡು ಬಂದಂಥ ರೀತಿ ಯಾವುದು, ಅದು ಈಗ ಎಲ್ಲಿಗೆ ಹೋಗಿ ಮುಟ್ತಾ ಇದೆ, ಅದರ ಬಗ್ಗೆ ಯಾರು ಅದನ್ನು ಅದರ ಬಗ್ಗೆ ಮತ್ತೆ ಪುನಃ ಹೇಳುವವರು ಅನ್ನುವಂಥದ್ದಾಗ್ತದೆ. ಯಾಕಂದರೆ ಆ ಕುಡಿದ ಮನುಷ್ಯನಿಗೆ ಸಾಧಾರಣ ಸೌಂಡ್ ಸಾಕಾಗುವುದಿಲ್ಲ, ಯಾಕಂದರೆ ಅಲ್ಲಿ ಇಟ್ಟಿರುವಂಥ ವಾಲ್ಯೂಮ್ ಸಾಕಾಗುವುದಿಲ್ಲ, ಯಾವುದು ಆ ಮೆರವಣಿಗೆಯಲ್ಲಿ ಹೋಗುವಾಗ ಅವನಿಗೆ ಅತಿ ಹೆಚ್ಚು ವಾಲ್ಯೂಮ್ ಬೇಕಾಗ್ತದೆ, ಅವನದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಆಗ ಅಲ್ಲಿ ಡಿ ಜೆ ಆಟೋಮೆಟಿಕಲಿ ಕೊಡ್ತಾನೆ. ಯಾಕಂದ್ರೆ ಇದರಲ್ಲಿ ಸಹ ಸ್ವಲ್ಪ ಬದಲ, ಯಾಕಂದ್ರೆ ಕುಡುಕುರನ್ನೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಇಂಥ ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲಿ ನಾವು ಭಕ್ತಿ ಶ್ರದ್ಧೆ ಎಲ್ಲ ಇರುವಾಗ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಉಳಿದಕ್ಕೆ ತನ್ನಷ್ಟಕ್ಕೆ ಅದು ಇಂಟರ್ಲಿಂಕ್ ಆಗಿ ಕಮ್ಮಿ ಆಗ್ತದೆ. ಖಂಡಿತವಾಗಿ ಖಂಡಿತವಾಗಿ. ಇಲ್ಲೊಂದು ಪ್ರಶ್ನೆ ನಾನು ಖಂಡಿತವಾಗಿ ನಿಮ್ಮ ಹತ್ರ ಕೇಳಬೇಕು, ನಮ್ಮ ಊರಲ್ಲಿ ಎಸ್ಪೆಷಲಿ ನಮ್ಮ ಉಡುಪಿ ಮಂಗಳೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಯಾವ ಕ್ರಮಗಳನ್ನು ಕೈಗೊಳ್ತಾ ಇದೆ, ಅಥವಾ ಇಲ್ಲಿನ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅವರು ಏನು ಜವಾಬ್ದಾರಿ ಅಂತ ಕೊಡ್ತಾ ಇದ್ದಾರೆ? ಈಗ ನೋಡಿ, ಜಿಲ್ಲಾಡಳಿತ ಬರುತ್ತೆ, ಇಲ್ಲಿ ಲೋಕಲ್ ಪಂಚಾಯತ್ಗಳು ಬರ್ತದೆ, ಬೇರೆ ಬೇರೆ 3 ಸ್ತರದಲ್ಲಿ ಸಹ ಬರ್ತದೆ. ಆದರೆ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ, ನಾವು ಇಂಥ ಕ್ರಮಗಳನ್ನು ತಗೊಂಡಿದ್ದೇವೆ, ಇಂಥ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದು. ಅದು ಇಂಪ್ಲಿಮೆಂಟ್ ಮಾಡುವಾಗ ಅದನ್ನು ಕರಗತ ಮಾಡುವಾಗ ಯಾವ ಹಂತಕ್ಕೆ ಹೋಗಿದ್ದೇವೆ, ಯಾವ ರೀತಿ ಅದರಿಂದ ರಿಯಾಕ್ಷನ್ ಬಂತು, ಇಂಪ್ಯಾಕ್ಟ್ ಏನಾಯ್ತು ಅನ್ನುವಂಥದ್ದು ಇಲ್ಲ, ನೆಕ್ಸ್ಟ್ ಇಲ್ಲ. ಒಂದು ಸಲ ನಾವು ಸರ್ಕ್ಯುಲರ್ ಕಳಿಸಿದ್ದೇವೆ, ನಮ್ಮದು ಕೆಲಸ ಆಯಿತು ಅನ್ನುವಂಥದ್ದಕ್ಕೆ ಮಾಡಿದರೆ ಆಗುವುದಿಲ್ಲ. ಯಾಕಂದರೆ ಒಂದು ಪೊಲ್ಯೂಷನ್ ಕಡಿಮೆ ಮಾಡುವ ಹಂತದಲ್ಲಿ ಕಾರ್ಯಾಂಗ, ಶಾಸಕಾಂಗ ಮತ್ತು ಎಚ್ಚೆತ್ತ ನಾಗರಿಕರು ಸಹ ಎಲ್ಲರೂ ಕೆಲಸ ಮಾಡಿದರೆ ಮಾತ್ರ ಆಗುವಂಥದ್ದು. ಯಾರೋ ಒಬ್ಬ ವ್ಯಕ್ತಿಯಿಂದ ಮಾಡಲಿಕ್ಕೆ ಆಗುವುದಿಲ್ಲ, ಯಾರೋ ಒಬ್ಬ DCಯಿಂದ ಮಾಡಲಿಕ್ಕೆ ಆಗುವುದಿಲ್ಲ, ಒಬ್ಬ MLAಯಿಂದ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಒಬ್ಬ ಆಕ್ಟಿವ್ ಸಿಟಿಜನಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಒಟ್ಟಾಗಿ ಅವರವರ ರೋಲನ್ನು ಸ್ವಲ್ಪ ಇನ್ನಷ್ಟು ಜಾಸ್ತಿ ಮಾಡಿದರೆ ಖಂಡಿತ ಆಗ್ತದೆ. ಓಕೆ, ಸೊ ಇಲ್ಲಿ ಎಷ್ಟೋ ಕಡೆಗಳು ನಮ್ಮ ಜಿಲ್ಲಾಡಳಿತದಲ್ಲೇ ಆಗಿರ್ಬೋದು ಅಥವಾ ನಮ್ಮ ಲೋಕಲ್ ಸೆಲ್ಫ್ ಗವರ್ಮೆಂಟಲ್ಲಿ ಆಗಿರ್ಬೋದು, ಬರೀ ಒಂದು ಹಂತದ ಕ್ರಮ ಕೈಗೊಂಡಿದ್ದೇವೆ ಅಥವಾ ನಾವು ಒಂದಿಷ್ಟು ಪ್ರಚಾರ ಮಾಡಿದ್ದೇವೆ ಅನ್ನೋದನ್ನು ಬಿಟ್ಟರೆ ಫಾಲೋಅಪ್ ಆಗ್ತಾ ಇಲ್ಲ. ಇವತ್ತು ಪರಿಸರದ ದೊಡ್ಡ ದುರಂತ ಏನು ಅಂತ ಹೇಳಿದರೆ, ನಾವು ಎಷ್ಟೋ ಯೋಜನೆಗಳನ್ನು ಜಾರಿಗೆ ತರ್ತೇವೆ, ಆದರೆ ನಂತರ ಅದರ ಫಾಲೋಅಪ್ ಏನಾಯಿತು, 10 ವರ್ಷದ ನಂತರ ಏನಾಯಿತು? ಸರ್, ಒಂದು ನೀವು ಆಗಲೇ ಮೆನ್ಷನ್ ಮಾಡಿದರೆ, ಹಾಗಾಗಿ ನಾನು ಅದನ್ನು ತರ್ತೇನೆ, ಈ ಥರದಲ್ಲಿ ನಮ್ಮ ಪರಿಸರದಲ್ಲೇ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ, ನಮ್ಮ ಆಸ್ಪಾಸಲ್ಲಿ ಆಗ್ತಿರುವಂಥ ನೆರೆ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಬೇರೆ ಬೇರೆ ನಾವು ನಮ್ಮ ಕಣ್ಣಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋದನ್ನೆಲ್ಲ ನಮ್ಮ ಊರುಗಳಲ್ಲಿ ನೋಡ್ತಾ ಇದ್ದೇವೆ, ಒಂದು ಕಾರಣ ಆಗಿರ್ಬೋದಲ್ಲ. ನೋಡಿ, ಗಣಪತಿ ಒಂದು ಸೈಡಲ್ಲಿ ಇಡೋಣ, ಗಣಪತಿ ಹೌದು ಹೌದು. ಇದು ಈ ವಿಚಾರಕ್ಕೆ ಬಂದಾಗ ನಮ್ಮ ಲೈಫ್ ಸ್ಟೈಲ್ ಏನಿದೆ, ಜೀವನ ಪದ್ಧತಿ ಬದಲಾಗಿದೆ. ನಮ್ಮ ಜೀವನ ಪದ್ಧತಿ ಬದಲಾಗಿದೆ, ನಮಗೆ ಎಲ್ಲವೂ ಕೂಡಲೇಬೇಕು. ನಮಗೆ ಇನ್ಸ್ಟೆಂಟ್ ಕಾಫಿ ನಮಗೆ ಹಾಕಿದ ತಕ್ಷಣ ಎಲ್ಲವೂ ಬರಬೇಕು. ಈಗ ಒಬ್ಬ ಇನ್ವೆಸ್ಟರ್ ಇರ್ತಾನೆ, ಅವನಿಗೆ ದುಡ್ಡು ಹಾಕಿದ ತಕ್ಷಣ ಬರಬೇಕು. ಈಗ ಮೊನ್ನೆ ಚಾರ್ಮಾಡಿ ಅಥವಾ ಇಲ್ಲೆಲ್ಲ ಆಗಿರುವಂಥದ್ದಷ್ಟೇ. ಈಗ ಎಷ್ಟೋ ವರ್ಷಗಳಿಗೆ ಸ್ಟಾಕ್ ಆಗಿಟ್ಟಂಥ ನೀರು ಈ ಭೂಮಿಯ ಪಾತ್ರೆ ಒಳಗೆ, ಅದೇನಾಯಿತು, ಇವರು ಅಲ್ಲಿ ಹೋಗಿ ಇವರು ಡ್ರೈನೇಜ್ ಯಾವುದು JCB ತಗೊಂಡು ಬಂದು ಕ್ರ್ಯಾಕ್ ಮಾಡಿದರೆ, ಓಪನ್ ಮಾಡಿದರೆ, ನಿಮಗೆ ಗೊತ್ತಿದೆ, ನಾವು ಯಾವಾಗಲೂ ಮಾತಾಡುವಾಗ ಹೇಳುವಂಥದ್ದುಂಟು, ಈ ಭೂಮಿಯ ಮೇಲೆ ಮನುಷ್ಯ ಹೇಗೆ ಅಂತ ಹೇಳಿದರೆ ಆಮೆಯ ಮೇಲೆ ಕೂತ್ಕೊಂಡಂಥ ಒಂದು ನೊಣದಾಗೆ. ಓಕೆ, ನಾವೆಲ್ಲರೂ ಸಹ ಕೆಳಗಡೆ ಆಮೆ ಮೂವ್ ಆಗ್ತಾ ಇರ್ತದೆ, ಮೇಲ್ಗಡೆ ನಾವು ಇರ್ತೇವೆ. ಅಂದರೆ ಭೂಮಿ ಸುಮಾರು 14-15 ಫಲಕಗಳು, ಟೆಕ್ಟೋನಿಕ್ ಪ್ಲೇಟ್ಸ್ಗಳಿಂದ ಆಗಿದೆ, ಸ್ಟಿಲ್ ಅದು ಮೂವ್ ಆಗ್ತಾನೆ ಇದೆ. ಯಾವುದು ಆ ಫಾಲ್ಟ್ ಝೋನ್ಗಳು ಇದೆ, ಕ್ರ್ಯಾಕ್ಸ್ಗಳು ಇದೆ, ಅದು ಒಂದಕ್ಕೊಂದು ಗುದ್ದಿಕೊಳ್ತದೆ, ಆಗ ಭೂಕಂಪಗಳು ಬರ್ತದೆ. ಇದು ಬಹುಶಃ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಷ್ಟು ಗೊತ್ತಿದ್ದು ಈ ಭೂಕಂಪ ವಲಯ ಅನ್ನುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಗೊತ್ತಿದ್ದು ನಾವು ಅಲ್ಲಿ ಯೋಜನೆಗಳನ್ನು ಮಾಡ್ತೇವಲ್ಲ, ಖಂಡಿತವಾಗಿ ಇದು ನಮಗೆ ದುರಂತ ಅಂತ ಹೇಳ್ತೇವೆ. ಸರ್, ಈ ನಡುವೆ ಗಣಪತಿ ಅಂತ ಕೂಡಲೇ ಸಾರ್ವಜನಿಕ ಗಣೇಶೋತ್ಸವ ಒಂದು ಕಡೆ ಅಂತ ಆದರೆ, ನಮ್ಮ ಮನೆಗಳಲ್ಲಿ ನಾವು ಗಣಪತಿಯನ್ನು
ಮಾಡ್ತೇವೆ. ಮನೆ ಮನೆಗಳಲ್ಲಿ ಗಣಪತಿಯ ಅದನ್ನು ಕೂರಿಸಿ ಪೂಜೆ ಮಾಡುವಂಥದ್ದು, ಆಮೇಲೆ ವಿಸರ್ಜನೆ ಮಾಡುವಂಥದ್ದು. ಸೊ ಮನೆಯ ಗಣಪತಿಗಳಲ್ಲೂ ಕೂಡ ಖಂಡಿತವಾಗಿ ಮಾಲಿನ್ಯಕಾರಕ ಅಂಶಗಳು ಖಂಡಿತವಾಗಿ ಇದೆ. ಸಣ್ಣ ಸಣ್ಣ ಗಣಪತಿಯ ಮಾಲಿನ್ಯಕಾರಕ ಅಂಶಗಳು ಖಂಡಿತವಾಗಿ ಇರ್ತದೆ. ಸೊ ಇಲ್ಲಿ ಎರಡು ವಿಚಾರಗಳು, ಯಾವ ರೀತಿಯ ಮಾಲಿನ್ಯಕಾರಕ ಅಂಶಗಳು ಅಲ್ಲಿ ಹೇಗೆ ಸೇರ್ಕೊಳ್ತದೆ ಅನ್ನುವಂಥದ್ದು, ಮತ್ತೊಂದು ಏನು ನಾವು ಹೊಸ ಬದಲಾವಣೆಗಳನ್ನು ತರಬಹುದು ಮನೆಯ ಗಣಪತಿ ವಿಚಾರದಲ್ಲಿ. ಒಂದು ಮನೆಯ ಗಣಪತಿಯ ವಿಚಾರಕ್ಕೆ ಬಂದಾಗ ನಾವು ಆ ಸೈಜ್ ಆಫ್ ದ ಗಣಪತಿ ಏನಿದೆ ಅದು ದೊಡ್ಡದೇ ಆಗಬೇಕಾಗಿಲ್ಲಲ್ಲ. ಓಕೆ, ನಮ್ಮ ಭಕ್ತಿ ಮತ್ತು ಶ್ರದ್ಧೆ ನಮ್ಮ ಐಡಲ್ಸ್ ಎಷ್ಟೇ ಚಿಕ್ಕದಿದ್ರೂ ಸಹ ಅದು ದೇವರಿಗೆ ಹೋಗಿ ಮುಟ್ತದೆ. ಓಕೆ, ನಾವು ಹೋದ ಸಲ ನಾವೊಂದು ಸಾಂಕೇತಿಕವಾಗಿ ಒಂದು ಪ್ರಯೋಗ ಮಾಡಿ ನೋಡಿದ್ವಿ, ಒಂದು ಸಣ್ಣ ಒಂದು ಜೀವ ಗಣಪತಿ ಅಂತೇಳಿ, ಚಿಕ್ಕದದು, ಒಂದು ಇಷ್ಟು ಎತ್ತರ ಬರ್ತದೆ. ಓಕೆ, ಅದರ ತಲೆಯ ಭಾಗದಲ್ಲಿ ನನ್ನ ಫ್ರೆಂಡ್ ಸವಿನಯ್ ಸಾಸ್ತಾನ ಮತ್ತು ಇನ್ನೊಬ್ರು ಬೈಂದೂರಿದ್ದು ಒಬ್ರು ಕಲಾವಿದರು ಎಲ್ಲ ಸೇರಿಕೊಂಡು ಅದರದೊಂದು ನಾವೆಲ್ಲ ಸೇರಿಕೊಂಡು ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಅದರ ತಲೆಯ ಭಾಗದ ಒಳಗೆ ಮಣ್ಣಿನ ಒಳಗೆ ಫಸ್ಟ್ ಅದು ಮಾಡುವ ಹಂತದಲ್ಲಿ ಒಂದು ಬೀಜ ಅದರ ಒಳಗೆ, ನಿಧಾನವಾಗಿ ಅದಕ್ಕೆ ಒಂದು ವಾರ ನೀರು ಸುರಿದ್ರೆ ಅದರಲ್ಲಿ ಆ ಗಣಪತಿ ತನ್ನಿಂದ ತಾನೇ ಅದು ಮೊಳಕೆ ಬರ್ತದೆ. ಮೊಳಕೆ ಬರ್ತದೆ ಆನಂತರ ಅದು ಗಿಡವಾಗಿ ಹುಟ್ಟುತ್ತದೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ದೊಡ್ಡದಾದ ನಂತರ ಹೊರಗೆ ಹೋಗಿ ಮರವಾಗಿ ಅದನ್ನು ಮಾಡಲಿಕ್ಕೆ ಆಗುತ್ತೆ. ಯಾಕಂದರೆ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿದಂಥ ಗಣಪತಿಗೆ ಮತ್ತೆ ಜೀವ ಬಂದು ಮತ್ತೆ ಇಡೀ ಜಗತ್ತಿಗೆ ಜೀವ ಕೊಡುವಂಥ ಒಂದು ಜೀವ ಗಣಪತಿ. ಇಂಥದ್ದು ಈಗ ಆನ್ಲೈನಲ್ಲಿ ಸಹ ಸಿಗ್ತದೆ. ಈಗ ಯಾವುದ್ಯಾವುದೋ ಅಮೆಝಾನಲ್ಲಿ ತರಿಸ್ತೇವೆ. ನಮಗೆ ಮೊಬೈಲ್ ಓಪನ್ ಮಾಡಿದರೆ ಈಗಂತೂ ಈ ವರ್ಷ ಅಂತೂ ತುಂಬ ಬಂದಿದೆ, 400 ರೂಪಾಯಿಗೆ 500 ರೂಪಾಯಿಗೆ 600 ರೂಪಾಯಿಗೆ ಅಂಥ ಗಣಪತಿಗಳೆಲ್ಲ. ಓಕೆ, ಅದನ್ನು ತೊಗೊಂಡು ಬಂದು ಅದನ್ನು ಸಹ ಆಚರಣೆ ಮಾಡಿ ಅದನ್ನು ಮತ್ತೆ ಮಕ್ಕಳಿಗೆ ಸಹ ಅದನ್ನು ಇಷ್ಟಪಡ್ತಾರೆ. ದಿನನಿತ್ಯ ನೋಡ್ಬೋದು ಗಣಪತಿ, ಅದು ಬೇಗ ಕರಗುವುದಿಲ್ಲ. ಯಾಕಂದರೆ ಅದಕ್ಕೆ ಬಣ್ಣ ಇರುವುದಿಲ್ಲ. ಅದರ ಜೊತೆಗೆ ನಾವು ಮನೆಯಲ್ಲಿ ಮಾಡುವಂಥ ಗಣಪತಿಯನ್ನು ಮನೆಯಲ್ಲಿ ಒಂದು, ಯಾಕಂದರೆ ಒಂದು ಸಾಂಪ್ರದಾಯಿಕವಾಗಿರುವಂಥದ್ದು ಅದು ಗಂಗೆಯ ಪಾಲು ಮಾಡಬೇಕಾದ್ರೆ ನೀರಿಗೆ, ನೀರು ಅಂತೇಳಿದ್ರೆ ಅದರಲ್ಲಿ ಏನು ಸಮುದ್ರಕ್ಕೆ ಹಾಕಬೇಕು ಅಥವಾ ಹೊಳೆಗೆ ಹಾಕಬೇಕು ಬಾವಿಗೆ ಹಾಕಬೇಕು ಅನ್ನುವಂಥದ್ದಲ್ಲ, ಒಂದು ನೀರಿಗೆ ಅದು ವಿಸರ್ಜನೆ ಆಗಬೇಕು. ಅಂಥ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಒಂದು ದೊಡ್ಡ ಒಂದು ಮನೆಯಲ್ಲಿರುವಂಥ ಟ್ಯಾಂಕ್, ಬೇರೆ ಒಂದು ಸಪ್ರೇಟ್ ಒಂದು ಟ್ಯಾಂಕ್ ಥರ ಮಾಡಿಕೊಂಡು ಅದಕ್ಕೆ ಸಹ ಮುಳುಗಿಸ್ಬೋದು, ಅಲ್ಲಿ ವಿಸರ್ಜನೆ ಆದಾಗೆ ಅದು. ಯಾಕಂದರೆ ಬೇರೆ ಬೇರೆ ನಮ್ಮಲ್ಲಿ ನಾವು ಅಳವಡಿಕೆಗಳನ್ನು ಮಾಡಿಕೊಂಡು ಹೋದಾಗ ಖಂಡಿತವಾಗಿ ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಪ್ರತಿ ಮನೆ ಮನೆಗಳಲ್ಲಿ ಈ ರೀತಿಯ ಸ್ವಲ್ಪ ಬದಲಾವಣೆಗಳು ಮಾಡಿದೆ. ನನ್ನದು ವೈಭವೀಕರಣ ಮಾಡಬೇಕು ಹೇಳಿದರೆ ಹಾಗಾಗುವುದಿಲ್ಲ, ಆ ವೈಭವೀಕರಣವನ್ನು ಬಿಡಬೇಕಾಗ್ತದೆ. ಸ್ವಲ್ಪ ನಮಗೆ ಬೇಕಾಗಿರುವಂಥದ್ದು ಶ್ರದ್ಧೆ ಮತ್ತು ಭಕ್ತಿ ಈ ವಿಚಾರದಲ್ಲಿ ಬರುವಾಗ. ಖಂಡಿತ ಈಗ ಅದಕ್ಕಿಂತ ಜಾಸ್ತಿ ಬೇರೆ ಕಾಣಿಸ್ತಾ ಇದೆ ಯಾಕಂದರೆ ಈ ವಿಚಾರದಲ್ಲಿ ಬರುವಾಗ. ಸೊ ಇಲ್ಲಿ ಒಂದು ಬಹಳ ಸುಂದರವಾಗಿ ವಿಚಾರವನ್ನು ಹೇಳಿದರು, ಜೀವ ಗಣಪತಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕಳೆದ ವರ್ಷ ಗಣಪತಿ ಗಣೇಶೋತ್ಸವದ ಟೈಮಿಗೆ ಉಡುಪಿಯಲ್ಲಿ, ಉಡುಪಿ ಶಿವಮೊಗ್ಗದಲ್ಲಿ ನಾವು ಒಂದು 500 ಗಣಪತಿಗಳನ್ನು ಮಾಡಿದ್ವಿ, ಪ್ರಯೋಗವನ್ನು ಮಾಡಿದರು, ಬಹಳ ಮೆಚ್ಚುಗೆ ಪಡೆಯಿತು. ನಮ್ಮ ಊರಿನ ಗಣಪತಿ, ನಮ್ಮ ಮನೆಯ ಗಣಪತಿ, ವಿಶೇಷವಾಗಿ ಮನೆಯ ಗಣಪತಿಯಲ್ಲಿ ನಾವು ಮತ್ತೆ ಜೀವವನ್ನು ಕಾಣುವಂಥದ್ದು ಅನ್ನುವಂಥ ಒಂದು ಕಾನ್ಸೆಪ್ಟು. ಖಂಡಿತವಾಗಿ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರು ಇದನ್ನು ಗಮನಿಸಿ, ಈ ವರ್ಷ ನೀವು ಗಣಪತಿಗೆ ಗಣೇಶೋತ್ಸವಕ್ಕೆ ಗಣಪತಿಗಳನ್ನು, ಗಣಪತಿಯ ಮೂರ್ತಿಯನ್ನು ತೆಗೆದುಕೊಳ್ಳುವಾಗ ಜೀವ ಗಣಪತಿಯ ಬಗ್ಗೆ ಒಂದಿಷ್ಟು ಗಮನ ಇರಲಿ. ಇದರ ಮೂಲಕವಾಗಿ ನಾವು ಕೂಡ ಈಗಂತೂ ಆನ್ಲೈನಲ್ಲಿ ಸಿಗ್ತಾ ಇದೆ, ಆನ್ಲೈನಲ್ಲಿ ಸಿಗ್ತಾ ಇದೆ ಎಂಬುದಾಗಿ ಸರ್ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ನೀವು ಇದನ್ನು ಒಂಚೂರು ಗಮನ ಕೊಡಿ. ಮತ್ತೆ ಮನೆಯಲ್ಲಿ ಗಣಪತಿಯನ್ನು ಕೂರಿಸುವಾಗ ದಯವಿಟ್ಟು ದೊಡ್ಡ ಸೈಜ್ನ ಗಣಪತಿ ಬೇಡ, ನಮ್ಮ ಶ್ರೀಮಂತಿಕೆಯನ್ನು ತೋರಿಸುವಂಥ ಗಣಪತಿ ಬೇಡ. ಸಣ್ಣ ಗಣಪತಿ ಆದರೂ ತೊಂದರೆ ಇಲ್ಲ, ಭಕ್ತಿಪೂರ್ವಕವಾಗಿ ನಾವು ದೊಡ್ಡ ಗಣಪತಿ ಇದ್ರೆ ಎಷ್ಟು ಯಾವ ರೀತಿಯಲ್ಲಿ ಪೂಜೆ ಮಾಡ್ತೇವೆ, ಯಾವ ರೀತಿಯಲ್ಲಿ ಗಣಪತಿಗೆ ಬೇಕಾದನ್ನು ಸಲ್ಲಿಸ್ತೇವೆ, ಅದೇ ರೀತಿ ಸಣ್ಣ ಗಣಪತಿ ಕೂಡ ಸಲ್ಲಿಸ್ಲಿಕ್ಕೆ ಸಾಧ್ಯ ಇದೆ. ಒಂಚೂರು ಕಾಳಜಿ ವಹಿಸಬೇಕು, ನಮ್ಮ ಪರಿಸರ ಅನ್ನೋದ್ರ ಬಗ್ಗೆ ನಮ್ಗೆ ಪ್ರೀತಿ ಇರಬೇಕು ಅನ್ನೋದ್ರ ಬಗ್ಗೆ. ಸರ್, ಒಬ್ಬ ಪರಿಸರವಾದಿಯಾಗಿ ಇವತ್ತು ನೀವು ಗಣೇಶೋತ್ಸವದ ಈ ಮಾಲಿನ್ಯಕಾರಕ ಅಂಶಗಳನ್ನು ನಿಯಂತ್ರಿಸಲಿಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು ಪರಿಸರವಾದಿ ಅನ್ನೋದಕ್ಕಿಂತ ಸಹ ನಾನು ಈ ಭಾರತದ ಒಂದು ಪ್ರಜೆಯಾಗಿ, ಯಾಕಂದರೆ ಭಾರತ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಭಾಳ ಶ್ರೀಮಂತ ದೇಶ. ಹೌದು, ವಿವಿಧ ವೈವಿಧ್ಯತೆಗಳನ್ನು ಹೊಂದಿರುವಂಥ ದೇಶ. ಯಾಕಂದರೆ ಇಲ್ಲಿ ಆಚರಣೆ ಎನ್ನುವಂಥದ್ದು ಒಂದು ಜೀವದ ಒಂದು ನಮಗೆ ಪರಸ್ಪರ ನಮ್ಮ ಜೊತೆಗಿರುವಂಥ ಒಂದು ಭಾಗವಾಗಿ ಹೋಗಿದೆ. ಅದು ಆಚರಣೆಯನ್ನು ಬಿಟ್ಟು ಅಥವಾ ಯಾವುದೋ ಒಂದು ರಿಚುವಲ್ಸನ್ನು ಬಿಡಲಿಕ್ಕೆ ಆಗೋದಿಲ್ಲ ನಮಗೆ. ಅದನ್ನು ಇದ್ದುಕೊಂಡೇ ಇಟ್ಟುಕೊಂಡೇ ನಾವು ಆಚರಣೆ ಮಾಡುವಾಗ ಆ ಪೂರ್ವಜರು ಯಾವತ್ತೂ ಪೊಲ್ಯೂಷನ್ ಮಾಡಲಿಕ್ಕೆ ಹೋಗಿಲ್ಲ. ಪೂರ್ವಜರ ನಮ್ಮ ಇತ್ತೀಚಿನ ವರ್ಷಗಳಲ್ಲಿ, ಸುಮಾರು ಒಂದು 100 ವರ್ಷದ ಇತ್ತೀಚಿನ ವರ್ಷಗಳಲ್ಲಿ ಈ ಥರದ ಬಣ್ಣ ಬಣ್ಣಗಳ ಗಣಪತಿಗಳು ಮತ್ತು ಆ ಪೊಲ್ಯೂಷನ್ ರೇಟ್ DJಗಳು ಇವುಗಳೆಲ್ಲ ಬಂದಿರುವಂಥದ್ದು. ಆದರೆ ನಮ್ಮ ಪೂರ್ವಜರು ಶತಶತಮಾನಗಳಿಂದ ಈ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದರೂ ಸಹ ಈ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡಿದ್ದರು. ಅವರನ್ನು ಮಾದರಿಯಾಗಿಟ್ಟುಕೊಂಡು ನಾವು ಯಾವುದೋ ಒಂದು ಇಲಾಖೆ ಹೇಳ್ತದೆ ಅಥವಾ ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅನ್ನೋದಕ್ಕಿಂತ ಸಹ ನಮ್ಮ ಪೂರ್ವಜರು ಏನು ಮಾಡ್ಕೊಂಡು ಬಂದಿದ್ದಾರೆ ಗಣಪತಿಯ ವಿಚಾರದಲ್ಲಿ, ಆಚಾರ ವಿಚಾರ ಅದರ ಬಗ್ಗೆ ಗಮನ ಇಟ್ಟುಕೊಂಡು ನಾವು ಮಾಡಿದರೆ ಬಹುಶಃ ಖಂಡಿತ, ಯಾಕಂದರೆ ನಾವು ಆ್ಯಕ್ಟಿವ್ ಸಿಟಿಜನ್ ಆಗಿರಬೇಕಾಗ್ತದೆ, ನಾವು ಗ್ರೀನ್ ವಾಲಂಟಿಯರ್ಸ್ ಆಗಿರಬೇಕಾಗ್ತದೆ. ಯಾಕಂದರೆ ಭೂಮಿ ನೀಲಿ ಇದೆ, ಹೌದು,
ಆದ್ರೆ ಇವತ್ತಿನ ಕಾಲದಲ್ಲಿ ಅದನ್ನ ಹಸಿರು ಮಾಡಬೇಕಾಗುತ್ತೆ. ಯಾಕಂದ್ರೆ ಹಸಿರು ಮೊನ್ನೆ ಅಷ್ಟೇ ನೋಡಿದ್ರಲ್ಲ ಗ್ರೀನ್ ಕವರೇಜ್ ಏರಿಯಾ ಕಮ್ಮಿ ಆಗ್ತಾ ಇದೆ. ಅದರ ಜೊತೆಗೆ ನಾವು ನಮ್ಮಲ್ಲಿ ಗ್ರೀನ್ ಕವರೇಜ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಮ್ಮ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನಮ್ಮಲ್ಲಿ ಒಂದಷ್ಟು ಆ ಅಂಶಗಳು ನಾವು ಕರಗತ ಮಾಡಿಕೊಂಡ್ರೆ ಬಹುಶಃ ನಿಧಾನವಾಗಿ ಮನೆಯಿಂದಲೇ ಈ ಒಂದು ಕಾನ್ಸೆಪ್ಟ್ ಅನ್ನು ಆರಂಭ ಮಾಡಿದ್ರೆ ಖಂಡಿತ ಇದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತದೆ. ಓಕೆ, ಸೊ ನಾವು ವೀಕ್ಷಕರೇ ಗಮನಿಸಿ ಏನು ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಅರಣ್ಯಗಳು ಒಂದ್ ಕಡೆ ನಾಶ ಆಗ್ತಾ ಇದೆ ಅನ್ನುವಂತ ಕೂಗು ಕೇಳ್ತಾ ಇದೆ. ವಾರಾಹಿಯಲ್ಲಿ ಮೊನ್ನೆ ಇಷ್ಟು ಕಂಪನಗಳೆಲ್ಲ ಒಂದಿಷ್ಟು ಭೂಮಿ ಕಂಪನಗಳಾಗಿದೆ. ನೆರೆಗಳ ಹಾವಳಿಗಳು ಬಂದಾಗ ದಿಡುಪೆ ಕಡೆಯಿಂದ ಭೂಮಿಯಿಂದಲೇ ನೀರು 5 ನಿಮಿಷದಲ್ಲಿ ಪಾದಮಟ್ಟದಲ್ಲಿದ್ದ ನೀರು ಕುತ್ತಿಗೆ ಹಂತದವರೆಗೆ ಬಂದಿದೆ. ಬದಲಾವಣೆಗಳು ನಮ್ಮಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ವೀಕ್ಷಕರೇ, ಅದು ಗಮನಿಸಬೇಕು. ಇದು ನೆಗೆಟಿವ್ ಆಗಿ ನಮಗೆ ಕಾಣ್ತಾ ಇರುವಂಥದ್ದು. ಪೂರ್ಣಚಂದ್ರ ತೇಜಸ್ವಿ ಒಂದು ಕಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಪರಿಸರ ಹಾಳಾಗ್ತಿರುವಂಥದ್ದು ನಮ್ಮ ಪಾಲಿಗೆ ಹೊರತು ಅದರ ಪಾಲಿಗೆ ಅಲ್ಲ ಅನ್ನುವಂಥದ್ದು. ನಾವು ಇಲ್ಲದಿದ್ರೂ ಇರ್ತದೆ, ವೀಕ್ಷಕರು ಆಗಲಿ ನಾವಾಗಲಿ ಆಲೋಚನೆ ಮಾಡಬೇಕು. ನಾವಿಲ್ಲದಿದ್ರೂ ಈ ಭೂಮಿ ಇರ್ತದೆ, ನಾವಿರ್ಬೇಕಾ, ಭೂಮಿ ಸರಿಯಾಗಿರ್ಬೇಕಾಗ್ತದೆ. ಖಂಡಿತ ಖಂಡಿತ, ನಮ್ಮ ಹಿರಿಯರು ನಮಗಾಗಿ ಭೂಮಿಯನ್ನ ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ಉಳಿಸಿಕೊಟ್ಟಿದ್ದಾರೆ. ನಮ್ಮ ಮುಂದಿನ ಜನರೇಷನ್ ಕೂಡ ನಾವು ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಸರ್, ಎಲ್ಲೋ ಒಂದ್ ಕಡೆ ಈ ಹಸಿರು ಅನ್ನುವಂಥದ್ದು ನಮ್ಮಲ್ಲಿ ಆ ಕಾಳಜಿ ಕೂಡ ಕಡಿಮೆ ಆಗ್ತಾ ಇರುವಂತದ್ದು ನಮ್ಮ ಇಂಬ್ಯಾಲೆನ್ಸ್ಗೆ ಕಾರಣ ಆಗ್ತಾ ಇದೆ ಅಲ್ವಾ? ನಮ್ಮ ರಾಷ್ಟ್ರಧ್ವಜದಲ್ಲಿ ಹಸಿರು ಬಹಳ ಮೇಲ್ಭಾಗದಲ್ಲಿದೆ. ಹೌದು, ಯಾಕಂದ್ರೆ ಅಲ್ಲಿ ಬೇರೆ ಸಸ್ಯ ಶ್ಯಾಮಲ ಎಲ್ಲವನ್ನು ಸಹ ಅದರಲ್ಲಿ ಹಾಕಿದ್ದಾರೆ ಸಮೃದ್ಧಿಯ ಸಂಕೇತವಾಗಿ. ಆ ಸಮೃದ್ಧಿಯ ಸಂಕೇತ ಕಮ್ಮಿ ಆಗಿದೆ. ಈಗ ಅದರ ಸಂಕೇತ ಬಿಟ್ಟು ಬಣ್ಣಗಳು ಮಿಶ್ರ ಆಗಿ ಹೋಗಿದೆ. ಮನಸ್ಸಿನ ಜನರ ಮನಸ್ಸಿನಲ್ಲಿರುವಂತಹ ಕಲುಷಿತ ಬಣ್ಣಗಳು, ಜಾತಿ ಧರ್ಮವನ್ನು ಇಟ್ಟುಕೊಂಡು ಮಾಡ್ತಾ ಇರುವಂತಹ ಬಣ್ಣ ಬಣ್ಣಗಳ ನಡುವಿನ ಯುದ್ಧಗಳು ಇವುಗಳೆಲ್ಲ, ಅದು ಅದರ ಜೊತೆಗೆ ಪರಿಸರವನ್ನು ವಿನಾಶ ಮಾಡಿರುವಂಥದ್ದು. ಭೂಮಿಯ ಬಣ್ಣವೇ ಬದಲಾಗ್ತಾ ಇದೆ. ಬಹುಶಃ ಒಂದು ಹೇಳ್ತಾ ಇದೆ 2050 ಹೊತ್ತಿಗೆ ಭೂಮಿ ನೀಲಿಯಾಗಿ ಕಾಣೋದಿಲ್ಲ, ಸೆಟಲೈಟ್ ಒಂದು ಇಮ್ಯಾಜಿನೇಷನ್ಗಳೆಲ್ಲ ಹೇಳ್ತಾ ಇದೆ, ಒಂದು ಬ್ರೌನಿಷ್ ಕಲರ್ಗೆ ತಿರುಗುವಂತಹ ಪಾಸಿಬಿಲಿಟೀಸ್ ಇದೆ ಅನ್ನುವಂಥದ್ದು. ಬಹುಶಃ ಅದು ಬ್ರೌನ್ ಆಗದಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಅದು ಎಲ್ಲ ಒಂದ್ ಕಡೆ ಕರಾವಳಿಯವರು ನಾವು ಬಹಳ ಬುದ್ಧಿವಂತರು ಅಂತ ನಾವು ಹೇಳ್ಕೊಂಡು ತಿರುಗಾಡ್ತೇವೆ, ಆದ್ರೆ ಕರಾವಳಿಯಲ್ಲೇ ಎಷ್ಟೋ ಸಮಸ್ಯೆಗಳು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇದೆ. ಬೇರೆ ಬೇರೆ ಸಮಸ್ಯೆಗಳು ಯಾಕೆ ನಮ್ಮವ್ರು ಎಚ್ಚೆತ್ಕೊಳ್ತಾ ಇಲ್ಲ? ಯಾಕೆ ಎಲ್ಲೋ ಭೂಕಂಪನ ಆದಾಗ ಯಾಕೆ ಯಾರು ಗುರುತಿಸ್ತಾ ಇಲ್ಲ? ಅದು ಏನು ಮುಂದಿನ ಒಂದು ಮುನ್ಸೂಚನೆ ಆಗಿರ್ಬೋದು ಅನ್ನುವಂಥದ್ದು ನಮ್ಗೆ ಗೊತ್ತಾ. ಬಹಳ ಅಗ್ರಶ್ರೇಣಿಯ ವಿಜ್ಞಾನಿಗಳು ನಮ್ಮ ಭಾಗದಿಂದ ಇದ್ದಾರೆ. ಬಹುಶಃ ಭಾರತ ಕಂಡ ಪ್ರಥಮ ಒಂದು ಆರ್ಯಭಟ ಏನಿದೆ ಅದನ್ನು ಮಾಡಿದವರು ಉಡುಪಿಯ ಯು ಆರ್ ರಾಮಚಂದ್ರ ರಾವ್. ಓಕೆ, ಅಂತ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದಂತ ಈ ಭೂಮಿ ಇದು ಉಡುಪಿ. ಶಿವರಾಮ್ ಕಾರಂತರಂತವರು ಇಲ್ಲಿ ಬದುಕಿದಂತ ಭೂಮಿ, ಬಹಳಷ್ಟು ದುಡಿದವರು. ಒಬ್ಬರು ತಾಂತ್ರಿಕವಾಗಿ ಸಾಕಷ್ಟು ದುಡಿದಿರ್ತಾರೆ, ಇನ್ನೊಬ್ರು ಪರಿಸರಾತ್ಮಕವಾಗಿ ಸಾಹಿತ್ಯದಲ್ಲಿ ಎಲ್ಲಾ ವಿಚಾರದಲ್ಲಿ ಸಹ ಪರಿಸರವನ್ನು ಕಂಡವರು. ಆದ್ರೆ ಇವತ್ತಿನ ದಿವಸದಲ್ಲಿ ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ನಾವು ನಮ್ಮ ನಮ್ಮ ಭೂಮಿ ಹೇಗಿತ್ತು, ನಮ್ಮ ಇಲ್ಲಿಯ ಜನಗಳು ಹೇಗಿದ್ರು ಅನ್ನುವಂಥದ್ದು. ನಾವು ಇವತ್ತು ಸ್ವಾರ್ಥಪರರಾಗಿದ್ದೇವೆ. ನಾನು, ನನ್ನದು ಮತ್ತು ನನ್ನ ಕುಟುಂಬ ಒಂಥರ ಇದು ಸೆಟಲೈಟ್ ಫ್ಯಾಮಿಲಿಗಳು, ಒಂದು ಸಣ್ಣ ಸೀಮಿತ ಒಂದು ನಮ್ಮದು. ಅದರಿಂದ ಹೊರಗೆ ನಾವು ಆಲೋಚನೆ ಮಾಡೋದಿಲ್ಲ. ನನ್ನ ಇನ್ಕಮ್ ಸೋರ್ಸ್ ಹೇಗೆ ಮತ್ತು ನನ್ನ ಫಿನಾನ್ಸಿಯಲಿ ಹೇಗೆ ಸೌಂಡ್ ಆಗಿರುವಂಥದ್ದು, ನನ್ನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡುವಂಥದ್ದು, ಅದು ಅಷ್ಟಕ್ಕೆ ಮಾತ್ರ ನಾವು ಸೀಮಿತಗೊಂಡಿದ್ದೇವೆ. ಇದು ಪರಿಸ್ಥಿತಿ ಬದಲಾದರೆ ಬಹುಶಃ ನನ್ನ ಜೊತೆಗೆ ನಾನು ಎಷ್ಟು ಚೆನ್ನಾಗಿರ್ತೇನೆ, ನಾನು ಒಂದು 3 ಊಟ ಮಾಡ್ತಾ ಇದ್ದೇನೆ, ಇನ್ನೊಬ್ಬ ನನ್ನ ಪಕ್ಕದಲ್ಲಿ ಒಬ್ಬ ಇರುವವನು 1 ಊಟ ಮಾಡಲಿಲ್ಲ ಅಂದರೆ ಅವನಿಗೆ ನಾವು 1 ಊಟ ಮಾಡುವಾಗ ನಾವು ಏನು ಮಾಡ್ಬೋದು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಬದಲಾದರೆ ಎಲ್ಲವೂ ತನ್ನಿಂದ ತಾನೇ ವಿಚಾರಧಾರೆಗಳು ಬದಲಾಗ್ತವೆ. ಎಲ್ಲಿ ನಾವು ಯುವಕರಿಗೆ ಈ ಕುರಿತಾಗಿ ಮಾರ್ಗದರ್ಶನವನ್ನು ಕೊಡ್ಬೋದು? ಯಾಕೆ ಯುವಕರು ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ವಿಚಾರಗಳನ್ನು ಅನ್ನುವಂಥದ್ದು? ಒಂದು, ನಾನು ಯುವಕರು ಇದರಲ್ಲಿ ಹಿಂದೆ ಇದ್ದಾರೆ ಅಂತೇಳಿ ನಾನು ಖಂಡಿತ ಹೇಳೋದಿಲ್ಲ. ನೀವು ಮೊನ್ನೆ ಅಷ್ಟೇ ನೋಡಿದ್ರಲ್ಲ ಅಷ್ಟಮಿಯ ವೇಷದ ಸಂದರ್ಭದಲ್ಲಿ ಯಾವುದೋ ಒಂದು ಕಷ್ಟದಲ್ಲಿರುವಂಥವರಿಗೆ ವೇಷ ಹಾಕೊಂಡು ಅದರಿಂದ ಸಂಗ್ರಹ ಆದಂಥ ದುಡ್ಡನ್ನು ಆ ಚಿಕಿತ್ಸಾ ಅದು ಕೊಡುವಂಥ ಒಂದು ಯುವಕರ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ಕಡೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ಒಂದಷ್ಟು ಯುವಕರು ಸಹ ಜಾಸ್ತಿ ಆಗಿದ್ದಾರೆ. ಅದಕ್ಕಿಂತ ಜಾಸ್ತಿ ಕ್ರಿಮಿನಲ್ ಮೆಂಟಾಲಿಟಿಯನ್ನು ಹೊಂದಿರುವಂತಹ ಇರುವಂಥದ್ದು. ಅದು ಒಂದು ಕಡೆಯಲ್ಲಿ ಯಾವುದು ಜಾಬ್ಲೆಸ್ ಆಗ್ತಾ ಇರುವಂಥದ್ದು ಸಾಧ್ಯತೆಗಳು ಇದೆ. ಯಾವುದು ನಿರುದ್ಯೋಗ ಸಮಸ್ಯೆಗಳು, ಯಾಕಂದರೆ ಅವರಿಗೆ ಲೈಫ್ ಸ್ಟೈಲ್ ಬದಲಾಗಿದೆ. ಅದಕ್ಕೆ ಸರಿಯಾಗಿ ನಾನು ಹೊಂದಾಣಿಕೆ ಬೇಕು, ನಾನು ಚೈನ್ ಸ್ನ್ಯಾಚಿಂಗ್ ಮಾಡಲಿಕ್ಕೂ ರೆಡಿ, ನಾನು ಗಾಂಜಾ ಮಾರಲಿಕ್ಕೂ ತರ ಯಾವುದಕ್ಕೂ ಸಹ ರೆಡಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಗಳು ಮನುಷ್ಯನನ್ನು ಒಂದು ರೀತಿ ಹಂತಕ್ಕೆ ತಗೊಂಬಂದಿದೆ. ಅವನಿಗೆ ಆ ಸರಳತೆ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಇಲ್ಲ. ನಾನು ಒಂಥರ ಕಷ್ಟಪಡ ಸಾಲದಿಂದ ಆದರೂ ತುಪ್ಪ ತಿನ್ನುವಂಥದ್ದಲ್ಲ, ಸಾಲ ಮಾಡಿ ಆದರೂ ಅಲ್ಲ, ದರೋಡೆ ಮಾಡಿ ಆದರೂ ನಾನು ಇವತ್ತು ತುಪ್ಪ ತಿನ್ನಬೇಕು ಅಂತ ಮಾತಿಗೆ ಬಂದೆ. ಓಕೆ ಓಕೆ, ಸೊ ಎಲ್ಲ ಒಂದು ಕಡೆ ನಾವು ನಮ್ಮ ಊರಿನ ನಾವೇ ಉಳಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಇವತ್ತು ಪರಿಸರದಲ್ಲಿದೆ. ಗಣಪತಿಗಳನ್ನು ಮಾಡುವಾಗ, ಗಣೇಶೋತ್ಸವದ ಸಂಭ್ರಮಗಳನ್ನು ಮಾಡುವಾಗ ದಯವಿಟ್ಟು ಮಣ್ಣಿನ ಗಣಪತಿಗಳನ್ನು ಬಳಸಿ, ನಮ್ಮ ಭಾಳ ಪ್ರೀತಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಸರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಸಾಧ್ಯ ಆದರೆ ಜೀವ ಗಣಪತಿ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಮರಿಬಾರ್ದು ಇತಿಹಾಸಗಳನ್ನು. ಹೌದು, ಆರಂಭದಲ್ಲಿ
ಶಿವ ಪಾರ್ವತಿಯ ಕಥೆಯಲ್ಲಿ ಬರುವಂಥದ್ದು ಸಹ ಮಣ್ಣಿನ ಗಣಪತಿ. ಆ ಮಣ್ಣಿಗಿರುವಂಥ ಪಂಚಭೂತಗಳಿಗಿರುವಂಥ ಒಂದು ಶಕ್ತಿಗೆ ಮತ್ತು ಇದಕ್ಕೆ ಕೆಮಿಕಲ್ ಆಗಿರುವಂಥದ್ದು ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಅದನ್ನು ನಾವು ಆಚರಣೆಯನ್ನು ಯಾಕೆ ಬಿಡ್ತಾ ಇದ್ದೇವೆ ಅನ್ನುವಂಥದ್ದು ಭಾಳ ಬೇಸರ ಆಗ್ತದೆ. ಇದಕ್ಕೆ ಇದರ ಬಗ್ಗೆ ಸಾಕಷ್ಟು ಧಾರ್ಮಿಕ ಸಂಸ್ಥೆಗಳು ಸಹ ಎಚ್ಚರಿಸ್ತಾ ಇದೆ. ಹೌದು. ಆದರೂ ನಮಗೆ ನಮ್ಮ ದುಡ್ಡು ನಮಗೆ ಆ ಇಮಿಡಿಯೇಟ್ ನಮಗೆ ಈಗ ಬೇಕಂತೇಳಿದರೆ ಬೇಕು. ಈಗ ನಾವು ಎಲ್ಲ ಆರ್ಡರ್ ಮಾಡಿ ತರಿಸುವವರಲ್ಲ, ಫುಡ್ ಕೂಡ ಆರ್ಡರ್ ಆರ್ಡರ್, ನಾಳೆ ನಮಗೆ ಆಂಬ್ಯುಲೆನ್ಸ್ ಸತ್ತ ನಂತರ ಆಂಬ್ಯುಲೆನ್ಸ್ ಅಡ್ವಾನ್ಸ್ ಆಗಿ ಆರ್ಡರ್ ಮಾಡಿ ತಗೊಂಡು ಬರಬೇಕಾಗ್ತದೆ ಅಂತ ಕಾಲಘಟ್ಟದಲ್ಲಿ ಬರ್ತೇವೆ ನಾವು. ಹೌದು, ಎಲ್ಲಿ ನಾವು ದುಡ್ಡು ಉಳಿಸುವಂತ ಪ್ರಯತ್ನ, ದಯವಿಟ್ಟು ಪರಿಸರದ ವಿಚಾರದಲ್ಲಿ ರಾಜಿ ಬೇಡ. ಪ್ಲಾಸ್ಟಿಕ್ ಪಿ ಒ ಪಿ ಸಿಗುತ್ತೆ ಅಥವಾ ಇನ್ನೊಂದು ಯಾವುದೋ ಸಿಗುತ್ತೆ, ಒಳ್ಳೆ ಕಲರ್ ಬರಬೇಕು ಅಂತ ಆದರೆ ಕೆಮಿಕಲ್ ಯೂಸ್ ಮಾಡಬೇಕು ಅನ್ನುವಂಥ ಆ ಹುಚ್ಚು ಬೇಡ. ನಾವು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಗಣೇಶೋತ್ಸವಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಭಾಳಷ್ಟಿದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪರಿಸರವನ್ನು ನಾವು ಚೆನ್ನಾಗಿಟ್ಟಿರಬೇಕು. ಇನ್ನೊಂದು ಊರು ಇನ್ನೊಂದು ಮನೆ ಅನ್ನುವಂಥ ಕಲ್ಪನೆ ಬೇಡ. ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಅಟ್ಲೀಸ್ಟ್ ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡ್ತೇವೆ, ಗಣೇಶೋತ್ಸವವನ್ನು ಮಾಡ್ತೇವೆ, ಧಾರ್ಮಿಕವಾಗಿ ಆ ಕಾರ್ಯಕ್ರಮವನ್ನು ಆಚರಿಸ್ತೇವೆ. ಎಲ್ಲ ಒಂದು ಕಡೆ ಶಬ್ದ ಮಾಲಿನ್ಯ ಮಾಡಿಕೊಂಡು ಎಲ್ಲರಿಗೂ ಊರಿನಲ್ಲಿ ಎಲ್ಲರಿಗೂ ಸಮಸ್ಯೆ ಮಾಡುವಂತ ಒಂದು ಗಣೇಶೋತ್ಸವಗಳು, ನಿರ್ಜೀವ ಗಣಪತಿಗಳು. ಈ ಪಿ ಒ ಪಿ ಗಣಪತಿಗಳು ಏನಿದೆ ಅದಕ್ಕೆ ಜೀವನ ಇಲ್ಲ, ಖಂಡಿತ ಅದು ನಿರ್ಜೀವ ಗಣಪತಿ. ಅದಕ್ಕೆ ಯಾವ ಭಕ್ತಿ ಮಾಡಿದ್ರು ಸಹ ಅದರಲ್ಲಿ ಒಂದು ವೈಬ್ರೇಷನ್ ಬರುವಂತ ಪಾಸಿಬಿಲಿಟೀಸ್ ಇಲ್ಲ. ಡೆಫಿನೆಟ್ಲಿ ನಾನು ಅಷ್ಟು ತಜ್ಞ ಅಲ್ಲ ಅದರಲ್ಲಿ, ಆದ್ರೆ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟವರು ಹೇಳಬೇಕಾಗತ್ತೆ. ಆದರೂ ಒಂದು ಮಣ್ಣಿನಲ್ಲಿ ಮಾಡಿರುವಂತ ಗಣಪತಿಯಲ್ಲಿ ಈ ಭೂಮಿಯಲ್ಲಿ ಬಂದಿರುವಂತ ಒಂದು ಅಂಶ ತನ್ನಿಂದ ತಾನೇ ಅದಕ್ಕೆ ನಾವು ಭಕ್ತಿಯಿಂದ ಮಾಡಿದಾಗ ನಮಗಿಂತ 10 ಪಟ್ಟದಲ್ಲಿ ಬರಬಹುದು ಶಕ್ತಿ. ಖಂಡಿತವಾಗಿ ಅದನ್ನು ನಾವು ಆ ಶಕ್ತಿಯನ್ನು ಬೆಳೆಸೋಣ, ನಮ್ಮಲ್ಲಿ ಇರುವಂತದ್ದು ಯುಕ್ತಿಯನ್ನು ಸಹ ಬೆಳೆಸ್ಕೊಳ್ಳೋಣ. ಹೌದು. ಸೊ ಪರಿಸರ ನಮ್ಮದು, ಆ ಪರಿಸರದ ಒಂದು ಭಾಗ ಮಣ್ಣು, ಪ್ಲಾಸ್ಟಿಕ್ ಈ ಪರಿಸರದ ಭಾಗ ಅಲ್ಲ, ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮಣ್ಣನ್ನು ನಾವು ಗಣಪತಿಯಾಗಿ ಬಳಸುವುದರಿಂದ ಅಥವಾ ಬೇರೆ ಮೂರ್ತಿಗಳಿಗೆ ನಾವು ಇದನ್ನು ಬಳಸುವುದರಿಂದ ವಿಸರ್ಜನೆಯ ಸಮಯದಲ್ಲೂ ಕೂಡ ಅದನ್ನು ನಾವು ಮತ್ತೆ ತಿರುಗಿ ಮಣ್ಣಿಗೆ ಸೇರಿಸಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕವಾಗಿ ಸರ್ ಭಾಳ ಒಂದಿಷ್ಟು ಆಧ್ಯಾತ್ಮಿಕ ಅಂಶಗಳನ್ನು ಕೂಡ ಅದರಲ್ಲಿ ತರ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಆ ಗಣಪತಿಯಲ್ಲಿ ಒಂದಿಷ್ಟು ವೈಬ್ರೇಷನ್, ಒಂದಿಷ್ಟು ನಮ್ಮ ಭಕ್ತಿಗೆ ಒಲಿಯುವಂಥ ಗಣಪತಿ, ಅದು ಮಣ್ಣಿನ ಗಣಪತಿ ಆದರೆ ಸಾಧ್ಯತೆಗಳು ಹೆಚ್ಚು ಅನ್ನುವಂಥದ್ದು ಖಂಡಿತವಾಗಿ ಕೂಡ. ನಾವು ದೇವರು ಉಳಿತಾನೆ ಎಲ್ಲ ಗೊತ್ತಿಲ್ಲ, ಆದರೆ ದೇವರ ಸೃಷ್ಟಿಯಾದಂಥ ಪರಿಸರವನ್ನು ನಾವು ಉಳಿಸಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಸರ್, ಈ ಗಣಪತಿ, ಈ ವಿಸರ್ಜನೆಗಳು, ಈ ನಮ್ಮ ಪರಿಸರ ಹದಗೆಡ್ತಾ ಇರುವಂಥದ್ದು, ಒಬ್ಬ ಪರಿಸರವಾದಿಯಾಗಿ ಒಂದು ಸಂದೇಶ ಬೇಕು ನಿಮ್ಮ ಕಡೆಯಿಂದ ನನಗೆ. ಏನು ಮಾಡಬೇಕು ನಾವು, ಇದು ನಮ್ಮ ಮುಂದಿನ ಜನರೇಷನ್ಗೆ ಹೋಗಬೇಕು, ನಮಗೆ ಈ ಜಗತ್ತು ಬೇಕು, ನಾವು ಉಳಿಸ್ಕೊಳ್ಬೇಕು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಈ ರೀತಿಯ ಸಂದೇಶಗಳನ್ನು ಸುಮಾರು ಒಂದು 20-25 ವರ್ಷದಿಂದ ಹೇಳ್ತಾನೆ ಬಂದಿದ್ದೇವೆ. ಅದೇ ನನಗೆ ಈಗ ಅನಿಸ್ತಾ ಇರುವಂಥದ್ದು, ನಮ್ಮ ನಮ್ಮ ಮೊಬೈಲಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ಬರ್ತಾ ಇರ್ತವೆ ಪರಿಸರಕ್ಕೆ ಸಂಬಂಧಪಟ್ಟದ್ದು, ಮತ್ತು ನಿನ್ನೆ ನೋಡಿದ ರಿಸಲ್ಟ್ ಇದೆ ನಮ್ಮ ಹತ್ರ ಕಣ್ಣಾರೆ. ಅದನ್ನೇ ಸಂದೇಶವಾಗಿ ತಗೊಳ್ಳೋಣ ನಾವು, ಅದನ್ನೇ ಸಂದೇಶವಾಗಿ ತಗೊಳ್ಳೋಣ ನಾವು. ಹೇಳುವುದಕ್ಕಿಂತ ಸಹ ಮೊನ್ನೆ ಪರಿಸರ ಏನು ಮಾಡಿತು ಅದು ನೀವು ಆಗಾಗಲೇ ಹೇಳಿದ್ರಿ, ಯಾವುದು ಇಂಬ್ಯಾಲೆನ್ಸಿಂಗ್ ಆದಾಗ ಅದು ಬ್ಯಾಲೆನ್ಸ್ ಮಾಡ್ಕೊಳ್ತದೆ, ಅದಕ್ಕೊಂದು ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ಈಗ ನನಗೆ ಒಂದು ವಿಚಾರ ನೆನಪಾಗುವಂಥದ್ದು, ನಾನು ಒಂದ್ಸಲ ಕಡಲೆ ತಿನ್ನುವಾಗ ನನಗೆ ಯಾವಾಗಲೂ ಕಡಲೆ ತಿಂದ ಪೇಪರನ್ನು ಓದುವಂತ ಕ್ರಮ ಇರ್ತದೆ, ಯಾಕಂದ್ರೆ ಅಲ್ಲಿ ನಾಲೆಜ್ ಇರ್ತದೆ ಏನಾದ್ರು ಒಂದಿರ್ತದೆ. ಹಾಗೆ ಒಂದಷ್ಟು ಕಡಲೆ ತಿಂದಾದ ನಂತರ ಅದ ಪೇಪರ್ ಓದಿ ನೋಡುವಾಗ ಅದರಲ್ಲಿ ಮುಸ್ಲಿಂ ಗ್ರಂಥದ ಒಂದು ಉಲ್ಲೇಖ ಇತ್ತು, ಸ ಅದೀಸ ಅನ್ನುವಂಥದ್ದು. ಅದರಲ್ಲಿ ಏನು ಬರೆದಿದ್ರು ಹೇಳಿದರೆ, ಈ ಭೂಮಿಯ ಭಗವಂತ ಅನ್ನುವಂಥವನು ಭೂಮಿಯನ್ನು ಸೃಷ್ಟಿ ಮಾಡುವಾಗ ಅದು ಅಲ್ಲಾಡ್ತಾ ಇತ್ತು, ಆಗ ಈ ಭಗವಂತ ಬಂದು ಪರ್ವತವನ್ನು ಮಳೆಯ ರೂಪದಲ್ಲಿ ಹೊಡೆದ, ಆಗ ಅದು ಅಲ್ಲಾಡುವಿಕೆ ನಿಂತಿತ್ತು ಅಂತೇಳಿ. ಈಗ ನಾವು ಮಳೆಯನ್ನು ಅಲ್ಲಾಡಿಸ್ತಾ ಇದ್ದೇವೆ, ಪರ್ವತಗಳನ್ನು ಅಲ್ಲಾಡಿಸ್ತಾ ಇದ್ದೇವೆ, ಅದು ನಮ್ಮನ್ನು ಅಲ್ಲಾಡಿಸ್ತಾ ಇದೆ. ಹಾಗಾಗಿ ನಾವು ಅಲ್ಲಾಡದಾಗಿರ್ಬೇಕಿದೆ, ನಮ್ಗೆ ಒಂದು ಮಳೆ ಜಡ್ಕೊಳ್ಬೇಕಾಗುತ್ತೆ. ಇದೇ ನಮ್ದು ಇವತ್ತು ಸಂದೇಶ. ಸೊ ಏನು ಅಂತೇಳಿ, ಬಹಳ ಸುಂದರವಾಗಿ ಸರ್ ಈ ದಿನ ನಮ್ಮ ಗಣಪತಿ ಬಪ್ಪ ಮೋರ್ಯ ಕಾರ್ಯಕ್ರಮದಲ್ಲಿ ತುಂಬಾ ವಿಚಾರಗಳನ್ನು ಹಂಚಿಕೊಂಡ್ರು. ಸೊ ಸರ್ಗೆ ನಾನು ವಾಹಿನಿ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನಾವು ಅರ್ಥ ಮಾಡ್ಕೊಳ್ಬೇಕು, ಮಹಾತ್ಮ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ, ಪರಿಸರ ಮನುಷ್ಯನ ಆಸೆಗಳನ್ನು ಪೂರೈಸುವಷ್ಟು ಖಂಡಿತವಾಗಿ ಇದೆ, ಆದರೆ ದುರಾಸೆಯನ್ನು ಪೂರೈಸುವಷ್ಟು ನಮ್ಮ ಪರಿಸರ ನಮ್ಮ ಜೊತೆಗೆ ಇಲ್ಲ. ನಾವು ಅರ್ಥ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮದ ಸಂದೇಶ ಬಹಳ ಸ್ಪಷ್ಟವಾಗಿ ನಾವು ಕೊಡ್ತಾ ಇದ್ದೇವೆ. ಯಾವುದೋ ಒಂದು ಧರ್ಮದ ಯಾವುದೋ ಒಂದು ಜಾತಿಯ ಹಬ್ಬಗಳನ್ನು ನಾವು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಇಲ್ಲಿ. ಇದು ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಅನ್ವಯಿಸುವಂಥದ್ದು. ನಾವು ಗಣೇಶೋತ್ಸವ ಬಂದಿದೆ ಅನ್ನುವಂಥ ಕಾರ್ಯಕ್ರಮ ಈ ಮಾಡ್ತಾ ಇಲ್ಲ. ಇದು ಎಲ್ಲರಿಗೂ ಅರ್ಥ ಆಗಬೇಕಾದಂತಹ ಟಾರ್ಗೆಟ್ ಇರುವಂಥದ್ದು ಮುಂದೆ ನಮ್ಮ ಮಕ್ಕಳಿಗಾಗಿ ಇವತ್ತು ಒದ್ದಾಡ್ತಾ ಇರೋದು. ಹೌದು, ಅವರು ಚೆನ್ನಾಗಿ ಬದುಕಬೇಕನ್ನುವಂಥ ಟಾರ್ಗೆಟ್ ನಮಗೆ ಇವತ್ತು. ಖಂಡಿತವಾಗಿ, ಖಂಡಿತವಾಗಿ ಬಹಳ ಸುಂದರವಾದಂಥ ಮಾತು. ಏನು ಅಂತ ಹೇಳಿದ್ರೆ, ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಹೋಗುವಾಗ ಒಳ್ಳೆಯದನ್ನು ಬಿಟ್ಟು ಹೋಗೋಣ. ದಯವಿಟ್ಟು ಪರಿಸರವನ್ನು ಹಾಳು ಮಾಡಿ ಯಾರೂ ಬದುಕಲಿಕ್ಕಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ. ನಿಮಗೆಲ್ಲರಿಗೂ ಇನ್ ಅಡ್ವಾನ್ಸ್ ಆಗಿ ನಾವು ಗಣೇಶೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, ಕಾರ್ಯಕ್ರಮ ಮುಗಿಸುವಂಥ ಸಮಯದಲ್ಲಿ ನಾನು ಹೇಳುವಂಥದ್ದು, ಗಣೇಶೋತ್ಸವ ಹಬ್ಬ ಸಂಭ್ರಮಗಳು ನಮ್ಮ ಖುಷಿಗೆ ನಮ್ಮ ಸಂಭ್ರಮಕ್ಕೆ, ಆದರೆ ನಮ್ಮ ಜೊತೆಗಿರುವಂಥ ಪರಿಸರವನ್ನು ಕೂಡ
ನಾವು ಗಮನದಲ್ಲಿಟ್ಟುಕೊಂಡು ಹಬ್ಬವನ್ನು ಆಚರಿಸುವ ಸಿಕ್ಸ್ ಪಿ ಎಂ ಲೈವ್ ಕಾರ್ಯಕ್ರಮ ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ವಿಶೇಷವಾದಂಥ ಟಾಪಿಕ್ ಜೊತೆಗೆ, ವಿಶೇಷ ಅತಿಥಿ ಜೊತೆಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದಾಜಿ ವರ್ಲ್ಡ್ 24/7.